ಹಾಯ್ ರೇಡಿಯೋ ಸಿಟಿ ಕನ್ನಡ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರ ನಾನು ಅರ್ಜಿತ್ ತ್ರಿಶೂಲ್ ಎಸ್ ಯಾವಾಗಲೂ ರೇಡಿಯೋದಲ್ಲಿ ಮಾತಾಡ್ತಾ ಇರ್ತೀನಿ ಅಪರೂಪಕ್ಕೆ ಒಂದ್ಸಲ ವೀಡಿಯೋದಲ್ಲಿ ಬರ್ತಾ ಇರ್ತೀನಿ ಸೊ ಇವತ್ತು ನಾನು ಬರೋದಕ್ಕೆ ಒಂದು ರೀಸನ್ ಏನು ಅಂತ ಹೇಳಿದ್ರೆ ಸಾಕಷ್ಟು ಬ್ಯೂಟಿಫುಲ್ ಆಗಿರುವಂತಹ ಜ್ಯುವೆಲ್ಲರಿ ವರ್ಕ್ಸ್ ಐ ಮೀನ್ ಜ್ಯುವೆಲರ್ಸಿ ಜ್ಯುವೆಲರೀಸ್ ಆ್ಯಂಡ್ ಸ್ಟೋನ್ಸ್ ಜಮ್ ಸ್ಟೋನ್ಸ್ ಎಲ್ಲ ಕಾಣಿಸ್ತಾ ಇದೆ ಇದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ ಅಂತ ಸೊ ನಾನಿರೋದು ಇವತ್ತು ಸಿ ಕೃಷ್ಣಯ್ಯ ಚೆಟಿ ಆ್ಯಂಡ್ ಸನ್ಸ್ ಇವರ ಒಂದು ಶೋರೂಮಲ್ಲಿ ಅದು ಕೂಡ ಈ ಒಂದು ರೂಮ್ ಒಳಗಡೆ ಕೂತ್ಕೊಂಡು ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ರೂಮ್ ಅಂತ ಹೇಳ್ಬೋದು ಇವಾಗ ನಾನು ಮಾತಾಡ್ತಿರೋದು ಬಿಕಾಸ್ ನಾನು ಯೂಶ್ವಲಿ ಸ್ಟುಡಿಯೋದಲ್ಲಿ ಮೈಕ್ ಇರುತ್ತೆ ಫೀಡರ್ಸ್ ಇರುತ್ತೆ ಇಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ ಬಟ್ ಇವತ್ತು ಇಲ್ಲಿ ಜ್ಯುವೆಲರೀಸ್ ಕಾಣಿಸ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು ಸಿ ಕೃಷ್ಣಯ್ಯ ಚೆಟ್ಟಿ ಆ್ಯಂಡ್ ಸನ್ಸ್ ಇದರ ಹಿಸ್ಟ್ರಿನೇ ಕಾಣಿಸ್ತಾ ಇದೆ ರೈಟ್ ಫ್ರಮ್ ಏಯ್ಟೀನ್ ಸಿಕ್ಸ್ಟಿ ನೈನ್ ಸಿಕ್ಸ್ ಜನ್ರೇಷನ್ ತನಕ ಆ ಒಂದು ಹಿಸ್ಟ್ರಿನಿದೆ ಸದ್ಯಕ್ಕೆ ನಾನು ಫಿಫ್ತ್ ಜನ್ರೇಷನ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಸೊ ನನ್ನ ಜೊತೆ ಈ ಒಂದು ಗ್ರೂಪ್ನ ಓನರ್ ಆಗಿರುವಂಥ ಡಾಕ್ಟರ್ ಸಿ ವಿನೋದ್ ಹೈಗ್ರಿ ಗ್ರೂಪ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ತ್ರಿಶೂಲ್ ಅವ್ರೆ ಬಹಳ ಸಂತೋಷ ರೇಡಿಯೋ ಸಿಟಿ ಜೊತೆಯಲ್ಲಿ ನಾನು ಇವಾಗ ಮಾತಾಡ್ತಿದ್ದೀನಿ ಅಂತ ಸರ್ ಆಕ್ಚುಲಿ ಏನ್ ಗೊತ್ತಾ ಈ ಕೆ ಜಿ ಎಫ್ ಅಲ್ಲಿ ಒಂದು ಡೈಲಾಗ್ ಇದೆ ಪ್ರಪಂಚದಲ್ಲಿರೋ ಎಲ್ಲ ನನ್ನ ಜೊತೆ ಇದೆ ಸೊ ನಾನ್ ರಿಚ್ ಅಂತ ಸೊ ನನಗೆ ಅದೇ ಫೀಲ್ ಬರ್ತಾ ಇದೆ ಸೊ ಕಾಸ್ಟ್ಲಿ ಪ್ಲೇಸ್ ಇವಾಗ ಚಿನ್ನದ ರೇಟ್ ಹೆಂಗಿದೆ ಅಂತ ಗೊತ್ತು ಮಾರ್ಕೆಟ್ ಅಲ್ಲಿ ಸೊ ಮದುವೆ ಸೀಸನ್ ಬೇರೆ ಹತ್ರ ಬರ್ತಾ ಇದೆ ಸೊ ಇವಾಗ ಏನು ಫಂಕ್ಷನ್ ಗಳು ಸ್ಟಾರ್ಟ್ ಆಗುತ್ತೆ ಅಂಡ್ ಚಿನ್ನಕ್ಕೂ ಸಾಕಷ್ಟು ಬೆಲೆ ಜಾಸ್ತಿ ಆಗಿದೆ ಜ್ಯೂಲರಿಗೆ ಅದ್ರ ಜೊತೆಗೆ ಇವಾಗ ನಾನು ಕಾಸ್ಟ್ಲಿ ಪ್ಲೇಸ್ ಅಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ಸಾಕು ಷ್ಟು ಹಿಸ್ಟ್ರಿ ಕೂಡ ನನ್ನ ಆ ವಿಡಿಯೋ ಅಂದರೆ ಈ ಫ್ರೇಮಲ್ಲಿ ಕಾಣಿಸ್ತಾ ಇದೆ ಸರ್ ಏಯ್ಟೀನ್ ಸಿಕ್ಸ್ಟಿ ನೈನಿಂದ ಇಂದ ಈ ಒಂದು ಜರ್ನಿ ಬಗ್ಗೆ ಹೇಳೋದಾದರೆ ನೋಡಿ ಈ ಥರದ್ದು ಒಂದು ಇತಿಹಾಸ ಅಂತ ಹೇಳ್ಬೋದು ನೂರ ಐವತ್ತೈದು ವರ್ಷ ಯಾರಾದರೂ ಇರಬೇಕು ಒಂದು ಇನ್ಸ್ಟಿಟ್ಯೂಷನ್ ಇರಬೇಕು ಅಂದ್ರೇ ಅದು ಒಂದು ಅಪರೂಪವಾದ ಇದು ನ್ಯೂಸ್ ಅದು ಆದ್ರೆ ಏನು ಅಂದರೆ ಒಂದು ಈ ಹಿಸ್ಟ್ರಿ ಅಂತ ನಾವು ನೂರೈವತ್ತು ವರ್ಷಕ್ಕೆ ಮುಂಚೆ ನಾನು ನಮ್ಮ ಮುತ್ತಾತ ಮುತ್ತಾತ ಅವರಿಗೆಲ್ಲ ಕೇಳಿದ್ದಿದ್ರೆ ಅವರು ಇಷ್ಟು ವರ್ಷ ಅವರು ಕಂಡು ಬಂದು ಬಂದಿದ್ದು ಅವರು ಸ್ಟಾರ್ಟ್ ಮಾಡಿದ್ದು ಇರುತ್ತೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ ಆದರೆ ಒಂದಾಗಿ ಒಂದು ಒಂದು ಜನರೇಷನ್ ಆದಮೇಲೆ ಇನ್ನೊಂದು ಜನರೇಷನ್ ಸ್ವಲ್ಪ ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ ಮಾಡಿ ದುಡಿಯೋದಕ್ಕಲ್ಲ ಒಂದು ಫ್ಯಾಷನ್ ಇಂಥ ಕೆಲಸ ಮಾಡೋದಕ್ಕೋಸ್ಕರ ನಾವು ಇಷ್ಟು ವರ್ಷಗಳ ಹಿಸ್ಟ್ರಿ ಉಳಿ ಉಳಿತಾಯ ಮಾಡಿದ್ದೀವಿ ಆದ್ದರಿಂದನೇ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ಬೋದು ಸೋಷಿಯಲ್ ಸರ್ವಿಸ್ ಮಾತ್ರ ಸೆಲ್ಫ್ಲೆಸ್ ಅಲ್ಲ ಬಿಸ್ನೆಸ್ಸಲ್ಲೂ ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ಬೋದು ಅಂತ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಇರ ಅದ್ರಿಂದಾನೇ ನಾವು ಎಷ್ಟು ಬಾಳಿಕೆ ಬಂದಿರೋದು ಓಕೆ ಸೊ ಹಂಗೆ ಆ ಹಿಸ್ಟ್ರಿ ಬಗ್ಗೆ ಹೇಳಿದ್ರೆ ಅದ್ರ ಜೊತೆಗೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಸ್ಟೋನ್ಸ್ ಕಾಣ್ತಾ ಇದೆ ಸೊ ಏನಿದು ಇದ್ರ ಬಗ್ಗೆ ಇದು ಬಂದು ಬೀಡ್ಸ್ ಅಂತ ಕೃಷ್ಣಶೆಟ್ಟಿ ಏನು ಮಾಡಿದ್ರು ಅಂದರೆ ಏಯ್ಟೀನ್ ಸಿಕ್ಸ್ಟಿ ನೈನಲ್ಲಿ ಸೈ ಬೈಸೈಕಲ್ ಸೈಕಲಲ್ಲಿ ಬೀ ಈ ಥರ ಬೀಡ್ಸನ್ನು ಮಾರಾಟ ಮಾಡ್ತಾಯಿದ್ರು ಬ್ರಿಟಿಷ್ ರೆಸಿಡೆಂಟ್ಸಿಗೆ ಈ ಎಲ್ಲ ಬ್ರಿಟಿಷ್ ಅವರು ಬಂದಿದ್ದರು ಮಹಾರಾಜರು ಬ್ರಿಟಿಷವರಿಗೆ ಈ ಸ್ಥಳ ಕೊಟ್ಟು ಒಂದು ಸಾವಿರ ಐನೂರು ಏಕರಲ್ಲಿ ಕೊಟ್ಬಿಟ್ಟು ಒಂದು ಬ್ರಿಟಿಷ್ ಆರ್ಮಿನ ಒಂದು ಇಲ್ಲಿ ಸ್ಟೇಷನ್ ಮಾಡಬೇಕು ಅಂತ ಅದಕ್ಕೆ ಇದು ಸಿಟಿ ಸಿವಿಲ್ ಸ್ಟೇಷನ್ ಅಂತ ಹೇಳ್ತೀವಿ ಈ ಬೀಡ್ಸ್ ಅಂತರೂ ನಾನು ಇವತ್ತಿಗೆ ಇದು ಹಳೆ ಬೀಡ್ಸ್ ಅಲ್ಲ ಇದೆಲ್ಲ ಹೊಸ ಬೀಡ್ಸು ಇದು ಏನು ಅಂದರೆ ಎಷ್ಟೋ ಜನ ಜಪ ಮಾಡ್ತಾರೆ ರುದ್ರಾಕ್ಷಿ ಮಾಲ ಹಾಕ್ಕೊಂಡು ನೂರು ಎಂಟು ಬೀಡ್ಸ್ ಹಾಕ್ಕೊಂಡು ದ ಜಪ ಮಾಡ್ತಾರೆ ನಾನು ಹೇಳೋದೆಂದರೆ ಆ ಜಪ ಮಾಡೋದು ಒಂದು ಒಳ್ಳೆಯ ಮನಸ್ಸಿಂದ ಮಾಡಬೇಕು ಒಂದು ಶ್ಲೋಕ ಹೇಳಬೇಕು ದೇವ್ರನ್ನ ಅಂದ್ಕೊಂಡು ಮಾಡಬೇಕು ಆದರೆ ರುದ್ರಾಕ್ಷಿ ಒಂದೇ ಬೀಡ್ ಅಂತ ಹೇಳೋ ಕೆಲಸ ಇಲ್ಲ ಇವಾಗ ಈ ಥರದ್ದು ಬ್ಯೂಟಿಫುಲ್ ಬ್ಲೂಟು ಪ್ಯಾಸ್ ಆ್ಯಂಡ್ ಅಮೆಥಿಸ್ಟ್ ಬೀಡ್ಸನ್ನು ಬಹಳ ಒಳ್ಳೆಯ ಕಾರ್ವಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡು ಈ ಥರನೂ ಜಪ ಮಾಡಬಹುದು ಒಂದು ದೇವ್ರು ಇಟ್ಕೊಂಡು ಇನ್ನೊಂದು ನಮ್ಮ ಲೈಫ್ ಅಲ್ಲಿ ಕಲರ್ ಬರಲಿ ಅಂತ ಡಿಫ್ರೆಂಟ್ ಕಲರ್ಸ್ ಬೀಡ್ಸ್ ಹಾಕೊಂಡು ಜಪ ಮಾಡಬಹುದು ಅಂತ ನನ್ನ ಬಿಲೀಫ್ ಸೊ ಒಂದು ಇಂಡಸ್ಟ್ರಿ ಅಂತ ಹೇಳಿದಾಗ ಕಾಂಪಿಟೇಷನ್ಸ್ ಕೂಡ ಇರುತ್ತೆ ಸೊ ನಮ್ಮ ಸುತ್ತಮುತ್ತ ಅದ್ರ ಜೊತೆಗೆ ನಮ್ಮ ಒಂದು ಸಂಸ್ಥೆ ಬೆಳಿಬೇಕು ಅಂತ ಹೇಳಿದಾಗ ನಾವು ಸಾಕಷ್ಟು ಕೊಲಾಬೊರೇಷನ್ಸ್ಗಳನ್ನ ಮಾಡ್ಕೊಂತೀವಿ ಸೊ ಇಲ್ಲಿ ತನಕ ಈ ಒಂದು ಸಿ ಕೃಷ್ಣ ಶೆಟ್ಟಿ ಗ್ರೂಪ್ ಮಾಡ್ಕೊಂಡಿರೋ ಗಳ ಬಗ್ಗೆ ಮಾತಾಡೋದಾದ್ರೆ ನೋಡಿ ನಮ್ಮ ಕೊಲಾಬೊರೇಷನ್ ಹೇಗೆ ಅಂದ್ರೆ ಲೀಡಿಂಗ್ ಡೈಮಂಡ್

ಫ್ಯಾಮಿಲಿ ವಿಚ್ ಹ್ಯಾಸ್ ಅ ಪೌಲ್ ಪೋಲ್ ರಷ್ಯನ್ ಬ್ಯಾಕ್ ಗ್ರೌಂಡ್ ಬಟ್ ವಿತ್ ಅ ಪೋಲಿಶ್ ಪ ಪೋಲೆಂಡಿಂತ ಒಂದು ಮ್ಯಾರೇಜ್ ಆಗಿ ಅವ್ರ ಸೆಟಲ್ಮೆಂಟ್ ಆಗಿರೋದು ಅವರು ಬ್ರೈನ್ಸಲ್ಲಿ ಇರೋದು ಅವರ ಕ್ಯಾಲ್ಕ್ಯುಲೇಷನ್ ಇರೋದು ಅವರ ಪ್ರಿಸಿಷನ್ ಸ್ಟ್ಯಾಂಡರ್ಡ್ ಇರೋದು ಬಹಳ ಅಪರೂಪ ಅಂಥವ್ರ ಹತ್ರ ನಾವು ಕೊಲಾಬ್ರೇಷನ್ ಮಾಡಿಕೊಂಡು ನಮ್ಮ ಡೈಮಂಡ್ಸು ನಮ್ಮ ಕಸ್ಟಮರ್ಸ್ಗೆ ಸಪ್ಲೈ ಮಾಡ್ತೀವಿ ಓಕೆ ಸೊ ಹಾಗೆ ಇವಾಗ ಡಿಸೈನ್ಸ್ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಅಂದರೆ ಕಸ್ಟಮರ್ಸ್ ಕೂಡ ಹೇಳ್ತಾರೆ ಸಿ ಕೃಷ್ಣಯ್ಯ ಚೇಟಿನಲ್ಲಿ ಸಾಕಷ್ಟು ಯುನೀಕ್ ಡಿಸೈನ್ಗಳು ಆ್ಯಂಡ್ ಆ ಒಂದು ಕ್ರಾಫ್ಟೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡ್ತಾರೋ ಇದು ಅಂತ ಸೊ ಈ ಡಿಸೈನ್ಗಳನ್ನೆಲ್ಲ ನೀವು ಹೆಂಗೆ ಇದು ಮಾಡ್ತೀರ ಸರ್ ಒಂದು ನೂರೈವತ್ತು ವರ್ಷದಲ್ಲಿ ಬೇಕಾದಷ್ಟು ಡಿಸೈನ್ಸ್ ಮಾಡಿದ್ದೀವಿ ಓಕೆ ಎಷ್ಟೋ ಸಾವಿರ ಜನ ಇಲ್ಲಿ ಕೆಲಸ ಮಾಡಿದ್ದಾರೆ ಡಿಸೈನರ್ಸು ಕ್ರಾಫ್ಟ್ಸ್ಮೆನ್ನು ಮುಂಚೆ ಕಾಲದಲ್ಲಿ ಹೆಂಗಿತ್ತು ಅಂದರೆ ಒಂದು ಗೋಲ್ಡ್ ಸ್ಮಿತ್ತು ಗೋಲ್ಡ್ ಮಾತ್ರ ಕೆಲಸ ಮಾಡ್ತಾ ಇರಲಿಲ್ಲ ಅವರಿಗೆ ಕೆಲಸ ಅಂದರೆ ಎನಿ ಕೆಲಸ ಕೈ ಇದ್ದರೆ ಮನಸ್ಸಿದ್ರೆ ಹೃದಯ ಇದ್ದರೆ ಒಂದು ಬಾಡಿ ಇದ್ದರೆ ಮೈಂಡ್ ಇದ್ದರೆ ಕೆಲಸ ಮಾಡ್ಬೋದು ಸೊ ಅವರು ಏನು ಮಾಡ್ತಾಯಿದ್ರು ಅಂದರೆ ಗೋಲ್ಡ್ ಕೆಲಸ ಮಾಡೋರು ಸಿಲ್ವರ್ ಕೆಲಸನೂ ಮಾಡ್ತಾಯಿದ್ರು ಸಿಲ್ವರ್ ಕೆಲಸ ಅವರು ಗೋಲ್ಡು ಮಾಡ್ತಾಯಿದ್ರು ಕಾರ್ಪೆಂಟ್ರಿ ವರ್ಕು ಮಾಡ್ತಾಯಿದ್ರು ಎಬನಿ ಕಾರ್ವಿಂಗು ಮಾಡ್ತಾಯಿದ್ರು ಎಬನಿ ಅಂದರೆ ಒಂದು ಒಂದು ಕ ವೆರಿ ರೇರ್ ವುಡ್ ಅದು ಆ್ಯಂಡ್ ಆ ಕಾಲದಲ್ಲಿ ಈವನ್ ಐವರಿ ಇತ್ತು ಸೊ ಐವರಿ ಕಾರ್ವಿಂಗೂ ಮಾಡ್ತಾಯಿದ್ರು ಸೊ ಈ ಈ ಥರದ್ದು ಬಹಳ ರಿಪಾಸಿಟ್ರಿ ಆಫ್ ಡಿಸೈನ್ಸ್ ನಮ್ಮಲ್ಲಿ ಉಂಟು ಆ ಡಿಸೈನ್ಸಿಂದ ನಾವು ಇವಾಗ ನಮ್ಮ ಇಪ್ಪತ್ತು ಡಿಸೈನರ್ಸ್ ಇದ್ದಾರೆ ಈ ಯಂಗ್ ಪೀಪಲ್ ಸಮ್ ಮಿನಿ ಆರ್ ಓನ್ಲಿ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಓಲ್ಡ್ ಆಫ್ಕೋರ್ಸ್ ಓಲ್ಡೆಸ್ಟ್ ಡಿಸೈನರ್ ಬಂದು ಎಂಬತ್ತು ವರ್ಷ ಇದ್ದಾರೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಂಥವರೆಲ್ಲ ಒಂದು ಬ್ಲೆಂಡ್ ಮಾಡಿಕೊಂಡು ಅವರತ್ರ ಕೆಲ್ ಕಲ್ತ್ಕೊಳ್ಳೋಬೇಕು ಹೊಸಬ್ರು ಹಳಬ್ರಿಂದ ಕಲ್ತ್ಕೋಬೇಕು ಹಳಬ್ರು ಹೊಸ ಟೆಕ್ನಾಲಜಿ ಅಂತ ಕಲ್ತ್ಕೋಬೇಕು ಆ ಥರ ಮಾಡ್ತಾ ಇದ್ದೀವಿ ಅದರಿಂದ ನಮ್ಮ ಡಿಸೈನ್ ಭಾಳ ರಿಚ್ ಆಗಿ ತೋರಿಸ್ತಾ ಇದೆ ಓಕೆ ಸೊ ಇವಾಗ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ಸ್ಗೆ ಒಂದು ಅವ್ರ ಮೈಂಡಲ್ಲಿ ಒಂದು ಡಿಸೈನ್ ಇರುತ್ತೆ ನನಗೆ ಈ ತರದೇ ಡಿಸೈನ್ ಬರಬೇಕು ಅಂತ ಹೌದು ಇವತ್ತು ನಮ್ಮಲ್ಲಿ ಮೂರು ಜನರೇಷನ್ಸ್ ಫೋರ್ ಜನ್ರೇಷನ್ ಅಂತ ಕಸ್ಟಮರ್ಸು ನಮ್ಮ ಹತ್ರ ಉಂಟು ಇವತ್ತು ಸಂಬುಡಿ ಹೂಸ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಮದುವೆ ಆಗೋ ಟೈಮಿಗೂ ಅವರು ಬಂದು ನಮ್ಮ ಹತ್ರ ಜೋ ಒಡವೆ ಮಾಡಿಸ್ತಾರೆ ಬಟ್ ಏನು ಅಂದರೆ ಹಳಬ್ರು ಅವರ ಪೇರೆಂಟ್ಸು ಡಿಸೈನು ಸೆನ್ಸು ಅವರಿಗೆ ಒಂದು ಪ್ರಿಫರೆನ್ಸು ನಮ್ಮ ಮಾಡರ್ನ್ ಜನ್ರೇಷನ್ಗೆ ಒಂದು ಪ್ರಿಫರೆನ್ಸು ಭಾಳ ವ್ಯತ್ಯಾಸ ಉಂಟು ಈ ಮಾಡರ್ನ್ ಜನ್ರೇಷನ್ನು ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿ ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡಿಕೊಂಡು ಈ ಸೆಲೆಬ್ರಿಟೀಸ್ ಎಲ್ಲ ಮಾಡಿಕೊಂಡು ಆಮೇಲೆ ಅಂಬಾನಿಯ ಫ್ಯಾಮಿಲಿ ಅಂತ ಒಂದು ಡಿಸೈನ್ಸ್ ಎಲ್ಲ ನೋಡಿಕೊಂಡು ಅವ್ರು ಹೇಳ್ತಾರೆ ಈ ಥರ ನನಗೆ ಬೇಕು ಈ ಥರ ಬೇಕು ನನ್ನ ಮನಸ್ಸಲ್ಲಿ ಹಿಂಗಿದೆ ನನ್ನ ಮೈಂಡಲ್ಲಿ ಹಿಂಗಿದೆ ಈ ಥರ ಮಾಡ್ಬೋದಾ ಅಂತ ಅದಕ್ಕೋಸ್ಕರ ನಾವು ಇವಾಗ ನಮ್ಮ ಜೆಮ್ ಜಮ್ಸ್ಟೋನ್ ಡೈಮಂಡ್ ಗೋಲ್ಡ್ ಡಿಸೈನ್ ಕ್ಯಾಟ್ಲಾಗ್ ಅಂತ ಹೇಳ್ತೀವಿ ಇಟ್ಸ್ ಬಹಳ ದೊಡ್ಡದಾಗ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ಎನಿಥಿಂಗ್ ಇನ್ ದ ವರ್ಲ್ಡ್ ನಾವು ಅವರಿಗೆ ಡಿಸೈನ್ ಮಾಡ್ಬೋದು ಅವರಿಗೆ ನಾವು ಬಹಳ ಹೈ ಕ್ವಾಲಿಟಿಯಲ್ಲಿ ಡೆಲಿವರಿ ಮಾಡ್ಬೋದು ಓಕೆ ಸೊ ಇವಾಗ ಹೇಳಿದ್ರೆ ಇವಾಗ ಅಂದರೆ ಬೇರೆ ಬೇರೆ ವೆಡ್ಡಿಂಗ್ಗಳನ್ನ ಈಗ ಗ್ರ್ಯಾಂಡ್ ವೆಡ್ಡಿಂಗ್ ಫಾರ್ ಎಕ್ಸಾಂಪಲ್ ಅಂಬಾನಿ ಅವರು ವೆಡ್ಡಿಂಗ್ ನೋಡಿ ಸಾಕಷ್ಟು ಮನೆ ಮಾತಾಗಿತ್ತು ಅಂದರೆ ಲೈಕ್ ಜ್ಯುವೆಲರಿ ಡಿಸೈನ್ಸ್ ಆಗಿರ್ಬೋದು ಕೆಲವೊಂದು ಫೋಟೋಗಳು ಈ ಥರ ವೈರಲ್ ಆಗುತ್ತೆ ಸೊ ಯೂಶಲಿ ಲೇಡೀಸ್ ಹಂಗೆ ಅಂತ ಹೇಳಿದ್ರೆ ಒಂದು ಡಿಸೈನ್ ನೋಡಿದ್ರೆ ಅವ್ರಿಗೆ ಅದೊಂದು ಇಷ್ಟ ಆಗಿಬಿಟ್ರೆ ಅದೇ ಥರ ಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ಬಿಡ್ತಾರೆ ಅದು ಅವ್ರ ಹತ್ರ ಮಾತ್ರ ಇರಬೇಕು ಬೇರೆಯವ್ರ ಹತ್ರ ಡಿಸೈನ್ ಇರಬಾರ್ದು ಸೊ ಯುನಿಕ್ ಆಗಿ ಬೇಕು ಅಂತ ಸೊ ಯಾರಾದರೂ ಕಸ್ಟಮರ್ ಆ ಥರ ಬಂದು ನನಗೆ ಇದೇ ಥರ ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ಆಮೇಲೆ ತುಂಬಾ ಚೆನ್ನಾಗಿ ಆಗಿದೆ ಅಂತ ಫೀಡ್ಬ್ಯಾಕ್ ಕೊಟ್ಟಿರೋ ಸ್ಟೋರೀಸ್ ಯಾವ್ದಾದ್ರು ಇದೆಯಾ ನಮ್ಮಲ್ಲಿ ಒಂದು ಎಥಿಕ್ಸ್ ಪ್ರಿನ್ಸಿಪಲ್ ಇದೆ ಅಂದ್ರೆ ಇನ್ನೊಬ್ಬರು ಮಾಡಿರೋದು ನಾವು ಕಾಪಿ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಯುರೋಪಲ್ಲಿ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಆಫ್ ಜ್ಯುವೆಲ್ಲರ್ಸ್ ಏನಾದರೂ ಮಾಡಿರ್ತಾರೆ ಇಂಡಿಯಾದಲ್ಲೇ ಒಂದು ಯಾರಾದರೂ ಒಬ್ಬರು ಡಿಸೈನು ಮಾಡಿರ್ತಾರೆ ಆ ಡಿಸೈನ್ ಅವ್ರಿಗೇ ಇರಬೇಕು ನಾವು ಅದನ್ನು ಕಾಪಿ ಮಾಡಬಾರ್ದು ನಾವು ಮಾಡಿರೋ ಡಿಸೈನು ಇನ್ನೊಬ್ಬರು ಕಾಪಿ ಮಾಡಬಾರ್ದು ಅಂತ ನಾವು ಪೇಟೆಂಟ್ ಮಾಡಿ ಕಾಪಿ ರೈಟ್ ಮಾಡಿ ಡಿಸೈನ್ ಪ್ರೊಟೆಕ್ಷನ್ ಮಾಡ್ತೀವಿ ಕಸ್ಟಮರ್ ಒಂದೊಂದು ಸತಿ ಬಂದು ನನಗೆ ಇದೇ ಥರ ಬೇಕು ಅಂದಾಗ ನಾವು ಅದನ್ನೇ ಕಾಪಿ ಮಾಡೋದಿಲ್ಲ ನಾವು ಕಸ್ಟಮರ್ಗೆ ಹೇಳ್ತೀವಿ ನೋಡಿಯಮ್ಮ ಇದು ಈ ಡಿಸೈನು ನಮ್ದಲ್ಲ ಇದು ಬೇರೆಯವ್ರದ್ದು ಡಿಸೈನು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ನಿಮಗೆ ಅದು ಆ ಸ ಪ್ರಿಫರೆನ್ಸ್ ಇದೆ ಇವಾಗ ನಮ್ಮ ಡಿಸೈನರ್ಸ್ ಇಟ್ಕೊಂಡು ನಾವು ಆ ಇನ್ಸ್ಪಿರೇಷನ್ ತಗೊಂಡು ಅದನ್ನಿನ್ನೂ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಟ್ ಸ್ಟಿಲ್ ವೆರಿ ಸಿಮಿಲರ್ ಅಂತ ಮಾಡಿಕೊಂಡು ಅವರಿಗೆ ತೋರಿಸ್ತೀವಿ ಅವ್ರು ಆಮೇಲೆ ಒಂದು ಹೇಳ್ಬೋದು ಇದು ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಬೋದಾ ಅಲ್ಲಿ ಚೇಂಜ್ ಮಾಡ್ಬೋದಾ ಅಂತ ಆ ಥರ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡಿಕೊಂಡು ನಾವು ಅವ್ರಿಗೆ ಕೊಡ್ತೀವಿ ಆವಾಗ ಏನಾಗುತ್ತೆ ಯುನೀಕ್ ಅಂತ ಅವ್ರ ಹತ್ರನೇ ಇರುತ್ತೆ ಹತ್ರ ಅಫ್ಕೋರ್ಸ್ ಸಿಂಪಲ್ ರಿಂಗು ಸಿಂಪಲ್ ಚೈನ್ ಇದ್ದರೆ ಎಲ್ಲರತ್ರ ಇರುತ್ತೆ ಬಟ್ ಯು ಅನ್ಯೂಶ್ವಲ್ ಪೀಸಸ್ಸು ಅವ್ರು ಲಕ್ಷಾಂತರ ರೂಪಾಯಿಗಳನ್ನು ಸ್ಪೆಂಡಿಂಗ್ ಮಾಡ್ತಾರೆ ಅವರಿಗೆ ಒಂದು ಯುನೀಕ್ನೆಸ್ ಇರಬೇಕೋ ಅಲ್ವೋ ಅದರಿಂದ ವಿ ಟ್ರೈ ಟು ಬಿ ಯುನೀಕ್ ವಿ ಟ್ರೈ ಟು ಬಿ ಡಿಫ್ರೆಂಟ್ ಓಕೆ ಸೊ ಡಿಸೈನ್ ನೋಡಿದ್ರೇನೋ ಗೊತ್ತಾಗತ್ತೆ ಇದು ಸಿ ಕೆ ಸಿ ಅಂದರೆ ಶ್ರೀ ಸಿ ಕೃಷ್ಣಯ್ಯ ಚೆಟ್ಟಿಯಲ್ಲೇ ಮಾಡ್ಸಿರೋದು ಯಾಕಂದ್ರೆ ಆ ಒಂದು ಪ್ರತಿಯೊಂದು ಬ್ರ್ಯಾಂಡ್ಗೂ ಅವ್ರದೇ ಆದಂತಹ ಒಂದು ಡಿಸೈನ್ ಇರುತ್ತೆ ಸೊ ನೀವು ಯಾವುದೋ ಒಂದು ವೆಡ್ಡಿಂಗಲ್ಲಿ ನೋಡ್ಬಿಟ್ಟು ನನಗೆ ಅದೇ ತರ ಬೇಕು ಅಂತ ಹೇಳಿದ್ರೆ ಸೊ ಎವ್ರಿ ಡಿಸೈನ್ಗೂ ಒಂದು ಪೇಟೆಂಟ್ ಅಂತ ಇರುತ್ತೆ ಕಾಪಿ ರೈಟ್ ಅಂತ ಇರುತ್ತೆ ಸೊ ಅದನ್ನ ಕಾಪಿ ಮಾಡೋದಕ್ಕಾಗಲ್ಲ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಸಿ ಶ್ರೀ ಸಿ ಕೃಷ್ಣಯ್ಯ ಚೆಟ್ಟಿನಲ್ಲಿ ನಿಮಗೆ ಸಾಕಷ್ಟು ವೆರೈಟಿ ಆಫ್ ಡಿಸೈನ್ ಸಿಗುತ್ತೆ ಅವ್ರದ್ದೇ ಓನ್ ಡಿಸೈನ್ಸ್ ಯು ಕೆನ್ ಟ್ರೈ ಡೆಫಿನೆಟ್ಲಿ ಸರ್ ಹಾಗೆ ಇವಾಗ ಒಂದು ಇನ್ಸ್ಟಿಟ್ಯೂಟ್ ಅಂದರೆ ಲೈಕ್ ಒಂದು ಆರ್ಗನೈಸೇಷನ್ ಒಂದು ಕಂಪ್ನಿ ಅಂತ ಹೇಳಿದಾಗ ತುಂಬ ತುಂಬ ಜನ ವರ್ಕ್ ಮಾಡ್ತಾ ಇರಬೇಕಾದ್ರೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಹೌ ಚಾಲೆಂಜಿಂಗ್ ಇಟ್ ಈಸ್ ಟು ರನ್ ಆರ್ಗನೈಸೇಷನ್ ಇಟ್ ಈಸ್ ಚಾಲೆಂಜಿಂಗ್ ಆರ್ ಬ್ಲೆಂಡಿಂಗ್ ಓಲ್ಡ್ ಆ್ಯಂಡ್ ನ್ಯೂ ಬ್ಲೆಂಡಿಂಗ್ ಬ್ಲೆಂಡಿಂಗ್ ಟ್ರೆಡಿಷ್ನಲ್ ಆ್ಯಂಡ್ ಮಾಡರ್ನಿಟಿ ಸೊ ಸ್ವಲ್ಪ ಚಾಲೆಂಜಿಂಗೇ ಆಗುತ್ತೆ ಎಷ್ಟೋ ಸತಿ ಒಂದು ಕ್ಲಾರಿಟಿ ಆಫ್ ಮೈಂಡ್ ಇಲ್ಲದೆ ಇದ್ರೆ ಒಂದು ಸ್ಟ್ರಾಟಜಿ ಬಿಸ್ನೆಸ್ ಸ್ಟ್ರಾಟಜಿಗೆ ಕ್ಲಾರಿಟಿ ಆಫ್ ಮೈಂಡ್ ಇಲ್ಲದೆ ಇದ್ರೆ ಒಂದು ಮಾರ್ಕೆಟಿಂಗಲ್ಲಿ ಒಂದು ಗಾದೆ ಇದೆ ಇಫ್ ಯು ಫಾಲ್ ಫಾರ್ ಎವ್ರಿಥಿಂಗ್ ಯು ಸ್ಟ್ಯಾಂಡ್ ಫಾರ್ ನಥಿಂಗ್ ಅಂತ ಸೊ ವಿ ಆರ್ ನಾಟ್ ಅವ್ರು ಮಾಡಿದ್ರೆ ನಾವು ಮಾಡೋದು ನಾವು ಮಾಡಿದ್ರೆ ಇನ್ನೊಬ್ರು ಮಾಡೋದು ಆ ಥರ ಯಾರು ಯಾರು ಮಾಡಿದ್ರೆ ಅದೆಲ್ಲ ಕಾಪಿ ಮಾಡ್ತಾ ಏನೋ ಮಾಡಬೇಕು ಅಂದರೆ ಒಂದು ಕಂಪ್ಲೀಟ್ ಕನ್ಫ್ಯೂಷನ್ ಆಗುತ್ತೆ ಸೊ ಕೃಷ್ಣ ಚಟ್ಟಿಯಲ್ಲಿ ಅಂಥ ಕನ್ಫ್ಯೂಷನ್ ಆಗಬಾರ್ದು ಇಟ್ ಶುಡ್ ಆಲ್ವೇಸ್ ಬಿ ವೆರಿ ಕ್ಲಿಯರ್ ಫೋಕಸ್ಡ್ Yeah. Philosophy of business. Mm -hmm. It is not only the design, even ethics, ugly, transparency, ugly, and other. Early. ಒಂದು ಇಟ್ ಕ್ಲಿಯರ್ ವಿಷನ್ ಆಫ್ ದ ಕಂಪನಿ ವಿಷನ್ ಆಫ್ ದ ಫೌಂಡರ್ಸ್ ಇನ್ನು ಮುಂದೆ ಹಂಗೆ ತಗೊಂಡು ಹೋಗ್ಬೇಕು ಅಂತ ವಿ ಕಂಟಿನ್ಯೂ ಟು ಓಕೆ ಸೊ ನಾನು ಬರ್ತಾ ನೋಡ್ತಾ ಇದ್ದೆ ಫೋಟೋಸ್ ಎಲ್ಲ ಅಂದರೆ ಲೈಕ್ ಸ್ಟಾಫ್ಗೆಲ್ಲ ಔಟಿಂಗ್ ಕರ್ಕೊಂಡು ಹೋಗಿದ್ದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎವ್ರಿಥಿಂಗ್ ಸೊ ಈ ಥರದ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ಟೈಮಲ್ಲಿ ಮಾಡ್ತಾ ಇರ್ತಾರೆ ಸ್ಟಾಫ್ಗೆ ಒಂದು ಎಂಟರ್ಟೈನ್ಮೆಂಟ್ ಆ ಥರ ನೋಡಿ ಇಟ್ ಈಸ್ ನಾಟ್ ದಟ್ ಬೆಳಿಗ್ಗೆ ಇಷ್ಟೊತ್ತಿಗೆ ಈ ಮಂತಿಗೆ ಈ ವೀಕಿಗೆ ಎಂಟರ್ಟೈನ್ಮೆಂಟ್ ಇರಬೇಕು ಅಂತ ಲೈಫ್ ಇಸ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಲೈಫ್ ಇಸ್ ಅ ಜರ್ನಿ ಸೊ ನಮ್ಮಲ್ಲಿ ಕೆಲಸ ಮಾಡಿದ್ರು ಇಟ್ ಶುಡ್ ಬಿ ಅ ಹ್ಯಾಪಿ ಎನ್ವಾಯರ್ಮೆಂಟ್ ಡ್ಯೂರಿಂಗ್ ದ ವರ್ಕಿಂಗ್ ಅವರ್ಸ್ ನಾವೆಲ್ಲರೂ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ಅವರ್ ವೇಕಿಂಗ್ ಅವರ್ಸ್ ವಿ ಆರ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್ ಸೊ ಅದರಿಂದ ಮಾರ್ನಿಂಗ್ ನಮ್ಮ ಆಫೀಸಿಗೆ ಬಂದರೆ ವರ್ಕ್ಶಾಪಿಗೆ ಬಂದರೆ ನಮ್ಮ ಶೋರೂಮಿಗೆ ಬಂದರೆ ಎವ್ರಿಬಡಿ ಶುಡ್ ಎಂಜಾಯ್ ಬಟ್ ಆಫ್ಕೋರ್ಸ್ ವಿ ಆರ್ ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಸೊ ನಾವು ಕೆಲಸನೂ ಮಾಡಬೇಕು ಎಂಜಾಯೂ ಮಾಡಬೇಕು ಅಂಥ ಬ್ಯಾಲೆನ್ಸ್ ಇಟ್ಕೊಂಡು ನಮ್ಮ ಎಲ್ಲ ಎಂಪ್ಲಾಯೀಸ್ಗೂ ಹೇಳ್ತೀವಿ ಎಂಜಾಯ್ ಲೈಫ್ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಈವನ್ ಆಫ್ಟರ್ ವರ್ಕಿಂಗ್ ಅವರ್ಸ್ ಸರ್ ಒಂದು ಕಂಪನಿ ಅಂತ ಹೇಳಿದಾಗ ಒಂದು ಲೆಗಸ್ ಇರುತ್ತೆ ಈಗ ಒನ್ ಫಿಫ್ಟಿ ಇಯರ್ಸ್ ಲೆಗಸ್ ಇದೆ ಸೊ ಇವಾಗ ನೀವು ಫಿಫ್ತ್ ಜನ್ರೇಷನ್ ಸೊ ಸಿಕ್ಸ್ತ್ ಜನ್ರೇಷನ್ ಅನ್ನು ನೋಡಿದೆ ಸೊ ಇವಾಗ ನೀವು ಅಂದರೆ ಆ ಟೈಮಿಂದ ಇಲ್ಲಿ ತನಕ ಅದನ್ನ ಕ್ಯಾರಿ ಮಾಡ್ಕೊಂಡು ಬರೋದೇ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂಡ್ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ರ ಸೊ ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ದ ಪಾಸ್ಟ್ ಇಸ್ ಅವರ್ ಫ್ಯೂಚರ್ ಓಕೆ ಸೊ ಟು ಅ ಲಾರ್ಜ್ ಎಕ್ಸ್ಟೆಂಟ್ ನಮ್ಮ ಪಾಸ್ಟ್ ಗ್ಲೋರಿ ಇಟ್ ವಿತ್ ದ ಫ್ಯೂಚರಿಸ್ಟಿಕ್ ವರ್ಲ್ಡ್ ಓಕೆ technology barlebe control the technology mm -hmm. make the te technology useful for today's life okay. don't do technology for sake of technology but it has to have a visionary impact on the business operations okay. so everything needs to be sustainable mm -hmm. and everything needs to be very ethical okay. the future will take care of itself okay ರೈಟ್ ಸೂಪರ್ ಸೊ ಅದೇ ತರ ಒಂದಷ್ಟು ಐದು ಕ್ವೆಶನ್ಸ್ ಇದೆ ನಾನು ಅದನ್ನ ಶೂಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಸೊ ರೈಟ್ ನಾವು ಇವಾಗ ಸೀಸನ್ ನಡೀತಾ ಇದೆ ಇವಾಗ ಅಂದರೆ ಜ್ಯುವೆಲರಿ ಶಾಪಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಬಿಕಾಸ್ ಮದುವೆ ಸೀಸನ್ ಹತ್ರ ಬರ್ತಾ ಇದೆ ಆ್ಯಂಡ್ ಅದು ಪರ್ಸ್ನಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಬೇರೆ ವಿಷಯ ಸೊ ಇವಾಗ ಕಸ್ಟಮರ್ಸ್ಗೆ ನಿಮ್ಮೆಲ್ಲ ಕಸ್ಟಮರ್ಸ್ಗೆ ಪಾಸ್ಟ್ ಬಂದಿರುವಂತಹ ಕಸ್ಟಮರ್ಸ್ ಆಗಿರ್ಬೋದು ನೆಕ್ಸ್ಟ್ ತುಂಬಾ ಜನ ಅಂದರೆ ಸಜೆಸ್ಟ್ ಮಾಡ್ತಾ ಇರ್ತಾರೆ ಡೆಫಿನೆಟ್ಲಿ ಕೃಷ್ಣಯ್ಯ ಚೆಟ್ಟಿನಲ್ಲಿ ಪರ್ಚೇಸ್ ಮಾಡಿದವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡೇ ಮಾಡ್ತಾರೆ ಬಿಕಾಸ್ ಆಫ್ ಯುನಿಕ್ ಡಿಸೈನ್ಸ್ ಸೊ ಎಲ್ರಿಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ವೆಲ್ ಎಲ್ರಿಗೂ ಹೇಳಬೇಕು ಅಂದರೆ ಎವ್ರಿಬಡಿ ಬಡಿ ಟು ಎಂಜಾಯ್ ಈವನ್ ದ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಆನ್ಲೈನು ನಮ್ಮ ಸಿ ಕೆ ಜ್ಯುವೆಲರ್ಸ್ ಡಾಟ್ ಕಾಮಲ್ಲಿನೂ ಜ್ಯುವೆಲ್ರಿ ಉಂಟು ಅದರಲ್ಲೂ ಭಾಳ ಜನ ಪರ್ಚೇಸ್ ಮಾಡ್ತಾರೆ ಆದರೆ ಒಂದು ಒಂದು ಬ್ಯೂಟಿಫುಲ್ ಶೋರೂಮಲ್ಲಿ ಕೂತ್ಕೊಂಡು ಫ್ರೆಂಡ್ಲಿ ಸ್ಟಾಫ್ ಹತ್ರ ಒಂದು ಚ ಹರಟೆ ಅಂದ್ ಚರ್ಚೆ ಮಾಡಿ ಆರ್ಗ್ಯುಮೆಂಟ್ ಮಾಡೋದು ಅದೇ ಒಂದು ಬ್ಯೂಟಿಫುಲ್ ಸೀನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೊ ಆಲ್ ಆರ್ ಕಸ್ಟಮರ್ಸ್ ಐ ಟೆಲ್ ದೆಮ್ ಡಿಮಾಂಡ್ ದ ಬೆಸ್ಟ್ ಫ್ರಮ್ ಅಸ್ ವಿ ವಿಲ್ ಡೆಲಿವರ್ ಬೆಟರ್ ದೆನ್ ದಟ್ ಇದು ಹೆಂಗೆ ಅಂತ ಹೇಳಿದ್ರೆ ಇಟ್ ಅಪ್ಲೈಸ್ ಟು ಮೀ ಆಲ್ಸೋ ಬಿಕಾಸ್ ಈ ಒಂದು ರೇಡಿಯೋ ಇಂಟರ್ವ್ಯೂಸ್ ಹೆಂಗೆ ಅಂತ ಹೇಳಿದ್ರೆ ನಾವು ಟೆಲಿಫೋನಿಕಲ್ ಕೂಡ ಮಾಡ್ಬೋದು ಕಾಲ್ ಮಾಡಿ ಮಾತಾಡಿದ್ರೆ ಅದನ್ನೇ ಆನರಲ್ಲಿ ಪ್ಲೇ ಮಾಡೋದಕ್ಕಾಗುತ್ತೆ ಬಟ್ ಅಲ್ಲಿ ಏನಿರುತ್ತೆ ನಾವು ಇಷ್ಟೇ ಕ್ವೆಶನ್ ಸೆಟ್ ಮಾಡಿರ್ತೀವಿ ಅದನ್ನೇ ಕೇಳ್ತೀವಿ ಬಟ್ ಈ ತರ ಕೂತ್ಕೊಂಡು ಮಾತಾಡಿದಾಗ ಅಂದ್ರೆ ಮುಖತಾ ಭೇಟಿ ಆದಾಗ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಒಂದು ಅಪೋರ್ಚುನಿಟಿ ಸಿಗುತ್ತೆ ಅದೇ ತರ ಎಲ್ಲರೂ ಶಾಪ್ ಮಾಡಬೇಕಾದ್ರೆ ಜ್ಯುವೆಲರಿ ಶಾಪಿಂಗ್ ನೀವು ಶೋರೂಮ್ಗೆ ಬಂದು ಇಲ್ಲಿ ಸ್ಟಾಫ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಡ್ ಡಿಸೈನ್ ನೀವು ಫೀಲ್ ಮಾಡ್ಬೋದು ದಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆನ್ಲೈನ್ ಆ್ಯಂಡ್ ಶೋರೂಮ್ ಶಾಪಿಂಗ್ ಸರ್ ಈಗ ಒಂದಷ್ಟು ಪ್ರಶ್ನೆಗಳಿದಾವೆ ಸ್ಟಾರ್ಟ್ ಮಾಡೋಣ ರಾಪಿಡ್ ಫೈರ್ ಕೇಳ್ತಾ ಇದೆಯಾ ರಾಪಿಡ್ ಫೈರ್ ಕೇಳಿ ಕೇಳಿ ಯೂಲ್ ಹೆಂಗೆ ಗೊತ್ತು ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಸೀರಿಯಸ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇರೋದು ನಾನು ಸೀರಿಯಸ್ ಮಚ್ಾನೆ ಅಲ್ಲ ಸಾಯಂಕಾಲ ಟೈಮ್ ಅಲ್ಲಿ ಸುಮ್ನೆ ಮಾತಾಡ್ತಾ ಇರ್ತೀನಿ ಅಂಡ್ ಇವತ್ತು ಫಸ್ಟ್ ಟೈಮ್ ಸೀರಿಯಸ್ ಆಗಿ ಮಾತಾಡ್ತಾ ಇದೀನಿ ಬಿಕಾಸ್ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿದೆ ಬಿಕಾಸ್ ಒನ್ ಫಿಫ್ಟಿ ಇಯರ್ಸ್ ಲೆಗಸ್ ಅಂತ ಹೇಳಿದಾಗ ಅದು ಸಾಮಾನ್ಯ ವಿಷಯ ಅಲ್ಲ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ಅಂಡ್ ಇವಾಗ ಶುರು ಮಾಡೋಣ ಒಂದು ಐದು ಪ್ರಶ್ನೆಗಳು ಏನಂತೀರಾ ಓಕೆ ಸೊ ನನ್ನ ಫಸ್ಟ್ ಸರ್ ಒಂದು ಯೂನಿಕ್ ಆಗಿರೋ ಡಿಸೈನ್ ನೀವು ಕ್ರಾಕ್ಟ್ ಮಾಡ್ಬೇಕಾದ್ರೆ ಆದಂತ ಒಂದು ಚಾಲೆಂಜ್ ಬಗ್ಗೆ ಶೇರ್ ಮಾಡ್ಕೋಬಹುದ ಒಂದು ಯುನೀಕ್ ಅಂದರೆ ಒಂದು ನಮ್ಮ ಕಸ್ಟಮರ್ಸ್ ಹತ್ರನೂ ಬಹಳ ಐಡಿಯಾಸ್ ಬರುತ್ತೆ ಇನ್ನೊಂದು ಈ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್ ಡಿಸೈನ್ ಕಾಂಪಿಟೇಷನ್ಸ್ ಅವರು ಒಂದು ಕ್ರೈಟೀರಿಯಾ ಇಡ್ತಾರೆ ಯುರೋಪ್ ಆಗಲಿ ಅಮೆರಿಕ ಆಗಲಿ ಮೋಸ್ಟ್ಲಿ ಯುರೋಪ್ ಆ್ಯಂಡ್ ಅಮೇರಿಕಾನೇ ಇದು ಬರೋದು ಅಂಥ ಚಾಲೆಂಜಿಂಗ್ ಡಿಸೈನ್ ಕಾಂಟೆಸ್ಟ್ಸು ಆದ್ದರಿಂದ ನಾವು ಆ ಬ್ರೀಫ್ ತಗೊಂಡು ಒಂದು ಡಿಸೈನ್ ಮಾಡಬೇಕು ಅಂದರೆ ಇಟ್ ಈಸ್ ಯುನೀಕ್ ಆವಾಗ ವಿ ಕಮ್ ಔಟ್ ವಿತ್ ಸಮಥಿಂಗ್ ಇವಾಗ ನೋಡಿ ಐ ಹ್ಯಾಮ್ ಹೋಲ್ಡಿಂಗ್ ಇನ್ ಮೈ ಹ್ಯಾಂಡ್ ಸಮಥಿಂಗ್ ವೆರಿ ಅನ್ಯೂಜ್ವಲ್ ವಿತ್ ಅನ್ ಓಪಲ್ ಬ್ಲ್ಯಾಕ್ ಓಪಲ್ ಆನ್ ದ ಟಾಪ್ ಆ್ಯಂಡ್ ಸ್ಪೆಸರ್ಟೈನ್ ಗಾರ್ನೆಟ್ಸ್ ಆನ್ ದ ಸೈಡ್ ವಿತ್ ಡೈಮಂಡ್ಸ್ ಆ್ಯಂಡ್ ಟ್ಯಾನ್ಸನೈಟ್ಸ್ ವೆರಿ ಅನ್ಯೂಶ್ವಲ್ ಕಾಂಬಿನೇಷನ್ ಆ್ಯಂಡ್ ಎಲ್ಲೂ ಗೋಲ್ಡೇ ಕಾಣಿಸೋದಿಲ್ಲ ಎಲ್ಲ ಜಮ್ಸ್ಟೋನೇ ಕಾಣಿಸ್ತಾ ಇದೆ ಕಲರ್ಸ್ ಕಾಣಿಸ್ತಾ ಇದೆ ಸೊ ಲೈಫ್ ಇಸ್ ಫುಲ್ ಆಫ್ ಕಲರ್ ಅಂತ ದೀಸ್ ಆರ್ ದ ಟೈಪ್ ಆಫ್ ಪೀಸಸ್ ವಿ ಮೇಕ್ ಸೊ ಈ ಥರದ್ದು ಯುನೀಕ್ ಒನ್ ಆಫ್ ಅ ಕೈಂಡ್ ಆ್ಯಂಡ್ ನೂರು ವರ್ಷ ಆದಮೇಲೆ ಈ ಥರದ್ದು ಒಂದು ಆಕ್ಷನ್ ಆಗಲೇ ಆಗ್ಬೋದು ಎನಿವೇರ್ ಇನ್ ದ ವರ್ಲ್ಡ್ ಅಂಡ್ ಇದಕ್ಕೆ ತ್ರೀ ಟೈಮ್ಸ್ ಟೆನ್ ಟೈಮ್ಸ್ ಪ್ರೈಝುನು ಆಗೋ ಚಾನ್ಸಸ್ ಉಂಟು ಬಿಕಾಸ್ ಇಟ್ಸ್ ಆಫ್ ಯುನೀಕ್ ಡಿಸೈನ್ ಓಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸರ್ ಅದನ್ನ ಲೇಡೀಸೇ ಯೂಸ್ ಮಾಡುತ್ತೆ ಅಲ್ಲ ನಾವು ಕೂಡ ಹಾಕೋಬಹುದು ದಿಸ್ ಪರ್ಟಿಕ್ಯುಲರ್ ಪೀಸ್ ಲೇಡೀಸ್ ಸೈಜ್ ಇದು ಬ್ರೇಸ್ಲೆಟ್ಟು ಆದರೆ ಇವತ್ತು ಜೆಂಟ್ಸು ಲೇಡೀಸ್ ಅಂತ ಏನು ರೂಲ್ಸ್ ಇಲ್ಲ ಎವ್ರಿ ಬಡಿ ಕೆನ್ ವೇರ್ ಎವ್ರಿಥಿಂಗ್

ಥ್ಯಾಂಕ್ಫುಲಿ ಬಿಕಾಸ್ ಆಫ್ ಎಕ್ವಿಪ್ಮೆಂಟ್ ಟುಡೇ ಸೈಂಟಿಫಿಕ್ ಎಕ್ವಿಪ್ಮೆಂಟ್ ಥ್ರೀ ಡಿ ಪ್ರಿಂಟಿಂಗ್ ಅಂಥದ್ದು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಉಂಟು ಸೊ ವಿ ಕ್ಯಾನ್ ಡೂ ಆಲ್ಮೋಸ್ಟ್ ಇಮ್ಯಾಜಿನ್ ಇಟ್ ಆ್ಯಂಡ್ ವಿ ವಿಲ್ ಕ್ರಿಯೇಟ್ ಇಟ್ ಇವಾಗ ಕಸ್ಟಮರ್ಸ್ಗೆ ಶಾಪ್ ಮಾಡಬೇಕು ಶಾಪ್ ಮಾಡೋದಕ್ಕಾಗಿರ್ಬೋದು ಅಥವಾ ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಒಕೇಶನ್ ಬಗ್ಗೆ ಹೇಳೋದಾದರೆ ಅದು ಯಾವ ಒಕೇಶನಲ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಎವ್ರಿ ಪರ್ಚೇಸ್ ಆಫ್ ಎವ್ರಿ ಕಸ್ಟಮರ್ ಈಸ್ ಈಕ್ವಲಿ ಸೆಂಟಿಮೆಂಟಲ್ ಅವರಿಗೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪರ್ಚೇಸ್ ಒಂದು ಬರ್ತ್ ಆಫ್ ಅ ಬೇಬಿ ಆಗಲಿ ವೆಡ್ಡಿಂಗ್ ಆಗಲಿ ಒಂದು ಉಪನಯನ ಆಗಲಿ ಎನಿ ಒಕೇಶನ್ ಇನ್ ದ ಹೌಸ್ ಒಂದು ಡಾಟ್ರೆಲ್ಲ ಒಳಗೆ ಕರ್ಕೊಂಡು ಬರೋ ಒಕೇಶನ್ ಎವ್ರಿ ಒಕೇಶನ್ ಇಸ್ ಸೆಂಟಿಮೆಂಟಲ್ ಈ ಒಂದು ಸಣ್ಣ ಗೋಲ್ಡ್ ಕಾಯಿನ್ ತಗೊಂಡ್ರೂ ಒಂದು ದೊಡ್ಡ ನೆಕ್ಲೆಸ್ ತಗೊಂಡ್ರು ಫೀಲಿಂಗ್ ಒಂದೇ ಒಂದು ದಟ್ ಈಸ್ ಪರ್ಸ್ನಲ್ ವೆರಿ ವಾಮ್ ವೆರಿ ವೆರಿ ಪ್ರೆಷಸ್ ನಿಜ ಆ್ಯಕ್ಚುಲಿ ಗೋಲ್ಡ್ ತಗೊಳ್ಳೋದು ಅಂತ ಹೇಳಿದಾಗ ಅದೊಂಥರ ತುಂಬ ಜನರಿಗೆ ಅಂದರೆ ಡ್ರೀಮ್ ಆಗಿರುತ್ತೆ ಪರ್ಚೇಸ್ ಮಾಡಬೇಕು ಅಂತ ಸೊ ಎವ್ರಿ ಪರ್ಚೇಸ್ ಅದು ಸ್ಪೆಷಲ್ ಒಕೇಶನ್ನೇ ಆ್ಯಂಡ್ ಅದ್ರ ಜೊತೆಗೆ ಎಲ್ಲರೂ ಹೇಳ್ತಾರೆ ಮಾತು ಸೊ ದುಡ್ಡನ್ನ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಚಿನ್ನ ತೊಗೊಳ್ಳಿ ಯಾವತ್ತು ಲಾಸ್ ಆಗೋದಿಲ್ಲ ಅಂತ ಇಸ್ ದ ಟ್ರೂ ನೋಡಿ ಇವಾಗ ಎಕಾನಮಿ ಇಸ್ ಗ್ರೋಯಿಂಗ್ ವೆರಿ ಹೈಲಿ ನಾಟ್ ಓನ್ಲಿ ಇಂಡಿಯನ್ ಎಕಾನಮಿ ಚೈನೀಸ್ ಎಕಾನಮಿ ಅಮೆರಿಕನ್ ಎಕಾನಮಿ ಆಲ್ ದ ವರ್ಲ್ಡ್ ಎಕಾನಮೀಸ್ ಆರ್ ಮೂವಿಂಗ್ ವೆರಿ ಹೈ ಹೈಲಿ ಸೊ ಪ್ರಿಂಟಿಂಗ್ ಆಫ್ ನೋಟ್ಸ್ ಆಗ್ತಾನೇ ಇದೆ ನೋಟ್ಸ್ ಪ್ರಿಂಟಿಂಗ್ ಮಾಡುವಾಗ ಇಟ್ಸ್ ಓನ್ಲಿ ಅ ಶೀಟ್ ಆಫ್ ಪೇಪರ್ ಬಟ್ ಆ ನೋಟಿಗೆ ಹಿಂದ್ಗಡೆ ಏನು ಬ್ಯಾಕಿಂಗ್ ಇದೆ ಅದಕ್ಕೆ ನೋಟ್ಸಲ್ಲಿ ಏನು ಬರೀತಾರೆ ಐ ಪ್ರಾಮಿಸ್ ಟು ಪೇ ದ ಬೇರರ್ ರುಪೀಸ್ ಹಂಡ್ರೆಡ್ ಆರ್ ಥೌಸಂಡ್ ಆರ್ ಫೈವ್ ಹಂಡ್ರೆಡ್ ಆವಾಗ ಏನಾಗುತ್ತೆ ವೇರ್ ಈಸ್ ದ ಪ್ರಾಮಿಸ್ ಇಟ್ ಈಸ್ ದ ಬ್ಯಾಕಿಂಗ್ ಇಸ್ ಓನ್ಲಿ ಗೋಲ್ಡ್ ವೆದರ್ ಇಟ್ ಈಸ್ ಇಂಡಿಯಾ ಆರ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್ ಗೋಲ್ಡ್ ಈಸ್ ದಿ ಓನ್ಲಿ ಬ್ಯಾಕಿಂಗ್ ಆದ್ದರಿಂದ ಗೋಲ್ಡ್ ಹ್ಯಾಸ್ ದ ಹೈಯೆಸ್ಟ್ ಇನ್ಕ್ಯಾಶಬಿಲಿಟಿ ಹೈಯೆಸ್ಟ್ ಸೇಫ್ಟಿ ಸೊ ಎಷ್ಟೋ ಜನ ನೋಟಲ್ಲಿ ಏನು ಬರ್ದಿರುತ್ತಂತ ನೋಡೋದೇ ಇಲ್ಲ ಜಸ್ಟ್ ನಂಬರ್ ಮಾತ್ರ ನೋಡ್ತಾರೆ ಟೆನ್ ಟ್ವೆಂಟಿ ಫಿಫ್ಟಿ ಹಂಡ್ರೆಡ್ ಈ ಥರ ಬಟ್ ಸಾಕಷ್ಟು ಇನ್ಫಾರ್ಮೇಷನ್ ಇರುತ್ತೆ ಒಂದ್ಸಲ ನಿಮ್ಮ ಹತ್ರ ಯಾವುದೇ ನೋಟ್ ಇದ್ರೆ ತೆಗೆದು ನೋಡಿ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಡಿಸೈನ್ಸ್ ಎಲ್ಲ ಕಾಣಿಸ್ತಾ ಇದೆ ತುಂಬಾ ಸ್ಟೋನ್ಸ್ ಜಮ್ ಸ್ಟೋನ್ಸ್ ಎಲ್ಲ ಕಾಣಿಸ್ತಾ ಇದೆ ದೊಡ್ಡ ದೊಡ್ಡ ಬಾಕ್ಸ್ ಕಾಣಿಸ್ತಾ ಇದೆ ಬಟ್ ಎಲ್ಲದ್ರ ಮಧ್ಯೆ ನನಗೊಂದು ಸ್ಮಾಲ್ ಬಾಕ್ಸ್ ಕಾಣಿಸ್ತಾ ಇದೆ ಬಟ್ ಈ ಬಾಕ್ಸ್ ನೋಡಿದಾಗಲೇ ನನಗೆ ಗೊತ್ತಾಗ್ತಾ ಇದೆ ಇಟ್ ಈಸ್ ವೆರಿ ಪ್ರೆಷಿಯಸ್ ಬಿಕಾಸ್ ಓಲ್ಡ್ ಈಸ್ ಗೋಲ್ಡ್ ಅಂತ ಮಾತಾ ಇದೆ ಸೊ ಬಾಕ್ಸ್ ತುಂಬಾ ವರ್ಷಗಳ ಹಿಂದಿದ್ದ ಬಾಕ್ಸ್ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರೆ ಬಟ್ ಇದ್ರ ಒಳಗಡೆ ಇರುವಂತದ್ದು ಎಷ್ಟು ಪ್ರೆಷಿಯಸ್ ಏನಿದೆ ಸರ್ ಇದೊಂದು ಬಾಕ್ಸ್ ಅಂತ ಹೇಳಿದ್ರೆ ಎಷ್ಟೋ ಜನ ಬಾಕ್ಸನ್ನು ತೆಗೆದುಬಿಟ್ಟು ಬಿಸಾಕ್ಬಿಡ್ತಾರೆ ಆದರೆ ಒರಿಜಿನಲ್ ಬಾಕ್ಸಸ್ಗೆ ವ್ಯಾಲ್ಯೂ ಉಂಟು ಇದನ್ನು ಎಷ್ಟು ಒಂದು ಈ ಟೂ ಇಂಚಸ್ ಬೈ ಒನ್ ಇಂಚ್ ಬಾಕ್ಸ್ ಇದು ಸಣ್ಣ ಬಾಕ್ಸು ಬಟ್ ಇದರಲ್ಲಿ ಓಪನ್ ಮಾಡಿದ್ರೆ ಇಟ್ ಈಸ್ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರಿಂಗ್ಸ್ ಮೇಡ್ ಬೈ ಕೃಷ್ಣ ಚೆಟ್ಟಿ ಫಾರ್ ನಲ್ ನಲ್ವಾಡಿ ಕೃಷ್ಣರಾಜೇಂದ್ರ ಒಡೆಯರ್ ಓಕೆ ಅವ್ರಿಗೆ ಮಾಡಿದ್ದು ಈ ವಿತ್ ಈ ಒರಿಜಿನಲ್ ಪ್ರಿಂಟಿಂಗ್ ಆಫ್ ನೇಮ್ ಆ್ಯಂಡ್ ಇದರಲ್ಲಿ ಒಂದು ಎರಡೂವರೆ ಕ್ಯಾರೆಟು ಎಲ್ಲೋ ಡೈಮಂಡ್ ಉಂಟು ವಿಚ್ ಇಸ್ ವೆರಿ ರೇರ್ ಈವನ್ ಇನ್ ದೋಸ್ ಡೇಸ್ ಇವತ್ತಿಗೂ ರೇರು ಆವತ್ತಿಗೂ ಇನ್ನೂ ರೇರು ಐ ಡೋಂಟ್ ಥಿಂಕ್ ಎನಿ ಜುವೆಲರ್ ಇನ್ ನೈನ್ಟೀನ್ ಫಾರ್ಟಿ ಫೈವ್ ಇದು ನಾವು ಮಾಡಿದ್ದು ನೈನ್ಟೀನ್ ಫಾರ್ಟಿ ಫೈವ್ ಕೃಷ್ಣರಾಜ್ರು ಒಡಿಯರ್ಗೆ ಬಿಫೋರ್ ಇಂಡಿಪೆಂಡೆನ್ಸ್ ಬಿಫೋರ್ ಇಂಡಿಪೆಂಡೆನ್ಸ್ ಆ್ಯಂಡ್ ವಿತ್ ಡೈಮಂಡ್ಸ್ ಆ್ಯಂಡ್ ಸೆಂಟರ್ ಇಸ್ ಆಲ್ಸೋ ಆಸ್ಟ್ರೇಲಿಯನ್ ಯೆಲ್ಲೋ ಡೈಮಂಡ್ ಆ್ಯಂಡ್ ಮೈ ಫೀಲಿಂಗ್ ಇಸ್ ದ್ಯಾಟ್ ದಿಸ್ ಇಸ್ ವೆರಿ ಯುನೀಕ್ ಬಿಕಾಸ್ ನಾವು ಮತ್ತೆ ಕೊಂಡ್ಕೊಂಡ್ವಿ ಫ್ರಮ್ ಕೃಷ್ಣರಾಜೇಂದ್ರ ಒಡಿಯರ್ ಅವರು ಇನ್ನೊಬ್ಬರಿಗೆ ಗಿಫ್ಟ್ ಅಂತ ಕೊಟ್ಟರು ಓಕೆ ಬದ್ರಿನಾಥ್ ಟೆಂಪಲ್ ಚೇರ್ಮನ್ನು ಅವರು ಯಾತ್ರೆ ಯಾತ್ರ ಹೋದಾಗ ಬದ್ರಿನಾಥ್ ಯಾತ್ರ ಹೋದಾಗ ಇದನ್ನು ಥ್ಯಾಂಕ್ ಯು ನಮಗೆಲ್ಲ ನೀವು ನೋಡ್ಕೊಂಡಿದ್ದೀರಾ ಅಂತ ಒಂದು ಥ್ಯಾಂಕ್ಸ್ ಗಿವಿಂಗಿಗೆ ಇದು ಆ ರಿಂಗು ಕೊಟ್ಟಿದ್ದಾರೆ ಈ ಡೈಮಂಡ್ಸ್ ಬಂದು ಇಟ್ ಈಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದ ಯೆಲ್ಲೋ ಡೈಮಂಡ್ ಈಸ್ ಅ ಗೋಲ್ಕೊಂಡ ಡೈಮಂಡ್ ವಿಚ್ ಈಸ್ ಎನ್ ಇಂಡಿಯನ್ ಡೈಮಂಡ್ ಸೊ ದೇ ಆರ್ ಇಟ್ ಈಸ್ ವೆರಿ ಯುನೀಕ್ ವೆರಿ ಪ್ರೆಷಸ್ ಆ್ಯಂಡ್ ನಾಟ್ ವ್ಯಾಲ್ಯೂಬಲ್ ನಾಟ್ ವಿ ಕೆನ್ ನಾಟ್ ವ್ಯಾಲ್ಯೂ ಬಿಕಾಸ್ ಇಟ್ ಹ್ಯಾಸ್ ಹಿಸ್ಟ್ರಿ ಬಿಹೈಂಡ್ ಇಟ್ ಫ್ರೇಮಲ್ಲಿ ನೋಡ್ತಾ ಇದೀರಾ ಇಲ್ಲಿ ನಾಟ್ ಫಾರ್ ಸೇಲ್ ಅಂತ ಟ್ಯಾಗ್ ಹಾಕಿದ್ದಾರೆ ಸೊ ದ ಮೋಸ್ಟ್ ಎಮಿನೆಂಟ್ ಆರ್ಡರ್ ಆಫ್ ದ ಇಂಡಿಯನ್ ಎಂಪೈರ್ ಸೊ ಇದ್ರ ಬಗ್ಗೆ ಇದು ಒಂದು ಏಯ್ಟೀನ್ ಸೆವೆಂಟಿ ಏಟ್ ಅಲ್ಲಿ ದ ಕ್ವೀನ್ ಆಫ್ ಇಂಗ್ಲೆಂಡ್ ಕ್ವೀನ್ ವಿಕ್ಟೋರಿಯಾ ಗೇವ್ ದಿಸ್ ಮೆಡಲ್ ಫಾರ್ ಎಮಿನೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಕಂಟ್ರಿ ಅವಾಗ ದಿಸ್ ಮೆಡಲ್ ಇಸ್ ಕಾಲ್ಡ್ ದ ಮೋಸ್ಟ್ ಎಮಿನೆಂಟ್ ಆರ್ಡರ್ ಆಫ್ ದ ಇಂಡಿಯನ್ ಎಂಪೈರ್ ಅಂತ ಇದು ಒಂದು ಬಿ ಹಂಡ್ರೆಡ್ ಪೀಸಸ್ ಇರಬಹುದು ಅಕ್ರಾಸ್ ದ ವರ್ಲ್ಡ್ ಅಕ್ರಾಸ್ ದ ವರ್ಲ್ಡ್ ಅದರಲ್ಲಿ ಒನ್ ಪೀಸ್ ಇಸ್ ವಿತ್ ಅಸ್

ಸೊ ನೀವು ಅಂದ್ರೆ ನಿಮ್ಮ ಮುತ್ತಾತ ಆ ಟೈಮಲ್ಲಿ ಬೈಸಿಕಲ್ ಅಲ್ಲಿ ಹೋಗಿ ಡೈಮಂಡ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು ಅಂತ ಸೊ ನಾವು ಹಿಸ್ಟ್ರಿನಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಇಂಡಿಯಾ ಎಷ್ಟು ರಿಚ್ ಇತ್ತು ಅಂತ ಹೇಳಿದ್ರೆ ಗೋಲ್ಡ್ ಅಂಡ್ ಡೈಮಂಡ್ಸ್ ಇವಾಗ ಸ್ಟ್ರೀಟ್ ಫುಡ್ ಅಂತ ಏನು ನೋಡ್ತೀವಿ ಸೊ ಅದೇ ತರ ಇಂಡಿಯಾದಲ್ಲಿ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಸೇಲ್ ಮಾಡ್ತಾ ಇದ್ರು ಅಂತ ಸೊ ಆ ಡೇಸ್ ಮತ್ತೆ ಈ ಡೇಸ್ಗೆ ನೋಡಿದ್ರೆ ಆ ಡಿಫ್ರೆನ್ಸ್ ನೋಡಿದಾಗ ಏನ್ ಅನ್ಸುತ್ತೆ ಸರ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಆವತ್ತು ಎವ್ರಿಥಿಂಗ್ ಇಸ್ ಮೈಂಡ್ ಫ್ರಮ್ ಇಂಡಿಯಾ ರೂಬ್ ರೂಬೀಸ್ ಆಗಲಿ ಪರ್ಲ್ಸ್ ಆಗಲಿ ಡೈಮಂಡ್ಸ್ ಆಗಲಿ ಇವೆಲ್ಲ ಸ್ಟ್ರೀಟ್ಸಲ್ಲಿ ಮಾಡ್ತಾಯಿದ್ರು ಆ್ಯಂಡ್ ಆವತ್ತಿನ ಲೈಫೇ ಬೇರೆ ಇವತ್ತಿನ ಲೈಫೇ ಬೇರೆ ಅದು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ ದ ರಿಚ್ನೆಸ್ ಆಫ್ ಇಂಡಿಯಾ ವಾಸ್ ಸಮಥಿಂಗ್ ಎಲ್ಸ್ ಐ ಫೀಲ್ ಇವತ್ತು ವಿ ಆರ್ ಒಡ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಟ್ ರಿಚ್ನೆಸ್ ನೋಡಿ ನಿಜಾಮ್ ಆಫ್ ಹೈದ್ರಾಬಾದ್ ಅವರು ಆವತ್ತು ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಇಟ್ ಈಸ್ ನೋನ್ ಇವತ್ತಿನ ರೇಟಿಗೆ ಕಮ್ ಕನ್ವರ್ಟ್ ಮಾಡಿದ್ರೆ ರುಪಿ ರೇಟ್ ಡಾಲರ್ ರೇಟಿಗೆ ಹೀ ವಾಸ್ ರಿಚರ್ ದೆನ್ ಇಲಾನ್ ಮಸ್ಕ್ ಅಂಥ ರಿಚ್ನೆಸ್ ಆಫ್ ಇಂಡಿಯಾ ಬಿಕಾಸ್ ಆಫ್ ದ ಮಿನರಲ್ ವೆಲ್ತ್ ಆಫ್ ಇಂಡಿಯಾ ಅದಕ್ಕೆ ನಾನು ಇವತ್ತಿಗೂ ಮಿನರಲ್ ವೆಲ್ತ್ ಅಲ್ಲೇ ಇರಲಿ ಕೆಳಗೆ ನಮ್ಮ ಭೂಮಿ ಕೆಳಗೆ ನಾವು ಏನಾದರೂ ಇಂಪೋರ್ಟ್ ಮಾಡೋದಂದ್ರೆ ಇಂಪೋರ್ಟ್ ಮಾಡೋಣ ಬಟ್ ಭೂಮಿಯಲ್ಲೇ ಇರಲಿ ನಮ್ಮ ರಿಚ್ನೆಸ್ ಎಲ್ಲರ ಹತ್ರನೂ ಆಗಿಬಿಟ್ರೆ ದೆನ್ ವಿ ವಿಲ್ ಟೇಕ್ ಔಟ್ ಅವರ್ ರಿಚ್ನೆಸ್ ಅಂತ ಸಹ ಈಗ ಜಮ್ ಸ್ಟೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಡಿಸೈನ್ಗಳ ಬಗ್ಗೆ ಅವಾಗವಾಗ ನಾವು ಆಫ್ಟನ್ ಕೇಳ್ತಾನೆ ಇರ್ತೀವಿ ಸೊ ಏನು ಯುನೀಕ್ನೆಸ್ ಇದೆ ಈ ಒಂದು ಜಮ್ ಸ್ಟೋನ್ಗಳಲ್ಲಿ ನಮ್ಮ ನೇಚರಿಂದ ಭಾಳನೇ ಕಲರ್ಸ್ ಬರುತ್ತೆ ಯು ಮೇ ಕಾಲ್ ಇಟ್ ಇನ್ಫ್ಲೂಯೆನ್ಸ್ ಆಫ್ ಕ್ರೋಮಿಯಂ ಯು ಮೆ ಕಾಲ್ ಇಟ್ ಕೊಬಾಲ್ಟ್ ಯು ಮೆ ಕಾಲ್ ಇಟ್ ನೈಟ್ರೋಜನ್ ಯು ಮೆ ಕಾಲ್ ಇಟ್ ಆಕ್ಸಿಜನ್ ಯು ಮೆ ಕಾಲ್ ಇಟ್ ಅಲ್ಯೂಮಿನಿಯಮ್ ಸ್ಮಾಲ್ ಎಲಿಮೆಂಟ್ಸ್ ಇನ್ ಸೈಡ್ ನೇಚರ್ ಟೂ ಹಂಡ್ರೆಡ್ ಮೈಲ್ಸ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ ಆ ಮೋಲ್ಟನ್ ಅರ್ತಲ್ಲಿ ಇಟ್ ಈಸ್ ಅ ಬಿಗ್ ಕುಕಿಂಗ್ ಕಿಚನ್ ಆ ಕಿಚನ್ನಲ್ಲಿ ಕಂಟಿನ್ಯೂಸ್ ಕುಕ್ಕಿಂಗ್ ಆಗ್ತಾನೇ ಇರುತ್ತೆ ಇವಾಗ ಆಗೋದು ಒಂದು ಒನ್ ಬಿಲಿಯನ್ ಇಯರ್ಸ್ ಆದಮೇಲೆ ಹೊರಗೆ ಬರ್ಬೋದು ಇವತ್ತು ಬರೋದಿಲ್ಲ ಸೊ ಈ ಥರ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಸೈಡ್ ಕಮ್ಸ್ ಔಟ್ ವಿತ್ ಬ್ಯೂಟಿಫುಲ್ ಕಲರ್ಸ್ ಆಫ್ ಜೆಮ್ಸ್ಟೋನ್ಸ್ ಡೈಮಂಡ್ ಒಂದೇ ಅಲ್ಲ ಬಟ್ ಆಲ್ಸೋ ವೆರಿ ಅನ್ಯೂಶುವಲ್ ಕುನ್ಝೈಟ್ಸ್ ಟಾರ್ಮಲೀನ್ಸ್ ಸ್ಫೀನ್ಸ್ ಈ ಥರ ಬೇಕಾದಷ್ಟು ಕಲರ್ಸ್ಫುಲ್ ಜೆಮ್ ಸ್ಟೋನ್ಸ್ ಉಂಟು ಈ ಕಲರ್ ಸ್ಟೋನ್ಸ್ ನೀವು ಒಂದು ಪೆಂಡೆಂಟ್ ಆಗಲಿ ರಿಂಗ್ ಆಗಲಿ ಏನಾದರೂ ಮಾಡಿದ್ರೆ ಐ ಥಿಂಕ್ ದ ಬ್ಯೂಟಿ ಆಫ್ ಲೈಫ್ ಹೊರಗೆ ಬಂದ್ಬಿಡುತ್ತೆ ಇದ್ರ ಬಗ್ಗೆ ದಿಸ್ ಈಸ್ ಅ ವೆರಿ ಅನ್ಯೂಶಯಲ್ ಸ್ಟೋನ್ ಟಾರ್ಮಲೀನ್ ಪಿಂಕ್ ಟಾರ್ಮಲಿನ್ ಆ್ಯಂಡ್ ಗ್ರೀನ್ ಟಾರ್ಮಲೀನ್ ಅಂತ ವೆರಿ ಪರ್ಫೆಕ್ಟ್ ಎರಡು ಜೊತೆ

ದ ಲೈಫ್ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಅವ್ರ ಹಾಕೊಳ್ಳೋ ದ ಬ್ಯೂಟಿ ಇನ್ ಯಾರ ಹತ್ರನೂ ಇರೋದಿಲ್ಲ ದಿಸ್ ಎಂಟೈರ್ ಫೋರ್ ಜೆಮ್ ಸ್ಟೋನ್ಸ್ ಇಸ್ ನಾಟ್ ಮೋರ್ ದೆನ್ ಫೈವ್ ಲ್ಯಾಕ್ಸ್ ಬಟ್ ಇಟ್ ವಿಲ್ ಗಿವ್ ಯು ದ ಫೀಲಿಂಗ್ ಆಫ್ ಟೆನ್ ಲ್ಯಾಕ್ಸ್ ಓಕೆ ದಟ್ ಈಸ್ ದ ಬ್ಯೂಟಿ ಆಫ್ ಕಲರ್ಡ್ ನ್ಯಾಚುರಲ್ ಕಲರ್ಡ್ ಜೆಮ್ ಸ್ಟೋನ್ಸ್ ಸೊ ಫ್ರೇಮಲ್ಲಿ ಸಾಕಷ್ಟು ಸ್ಟೋನ್ಸ್ ಕಾಣ್ತಾ ಇದೆ ಇಲ್ಲಿ ಒನ್ ಮೋರ್ ಹಿಯರ್

ಒಂದಲ್ಲ ಎರಡಲ್ಲ ವಿ ಕೀಪ್ ಮೇಕಿಂಗ್ ಮೆನಿ ಮೆನಿ ಐಟಮ್ಸ್ ಸೊ ಒಂದೊಂದಾಗಿ ಒಂದೊಂದಾಗಿ ಡಿಸೈನ್ ಮಾಡಿ ಅಪ್ರೂವ್ ಅಪ್ರೂವಲ್ ತಗೊಂಡು ಅದಕ್ಕೆ ಮಾಡಿಫಿಕೇಶನ್ ಮಾಡಿ ಬಟ್ ಈ ಒಂದು ಸ್ಟೋನ್ ಈ ಶೇಪ್ ಈ ಒಂದು ಡಿಸೈನ್ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ರಾಸೆಸ್ ಇದೆ ಸರ್ ಫಸ್ಟ್ ಜೆಮ್ಸ್ಟೋನ್ ರಫ್ ಮಟೀರಿಯಲ್ ಬರುತ್ತೆ ಭೂಮಿಯಿಂದ ಆ ಜೆಮ್ಸ್ಟೋನ್ ರಫ್ ಮಟೀರಿಯಲ್ ಫಸ್ಟ್ ಸೆಲೆಕ್ಷನ್ ಮಾಡಬೇಕು ವಾಟ್ ಈಸ್ ದ ಟೈಪ್ ಆಫ್ ಕಲರ್ ದಟ್ ಇಟ್ ಕ್ಯಾನ್ ಕಮ್ ಅಂತ ಭೂಮಿಯಲ್ಲಿ ಇರೋದು ಬ್ರೌನು ಇಟ್ ವಿಲ್ ಲುಕ್ ವೆರಿ ಆರ್ಡಿನರಿ ಬಟ್ ನಾವು ಕಟ್ಟಿಂಗ್ ಮಾಡಿ ಪಾಲಿಷ್ ಮಾಡಿದ್ರೆ ಆ ಒಳಗಿಂದ ಬ್ಯೂಟಿ ಹೊರಗೆ ಬರುತ್ತೆ ಸೊ ಫಸ್ಟ್ ರಫ್ ಮಟೀರಿಯಲ್ ತಗೊತೀವಿ ದೆನ್ ವಿ ಡಿಸೈಡ್ ವಾಟ್ ಶೇಪ್ ಆ್ಯಂಡ್ ವಾಟ್ ಸೈಜ್ ಕಟ್ ಮಾಡಬೇಕು ಅಂತ ಅದಾದಮೇಲೆ ದೆನ್ ವಿ ಕಾನ್ಸೆಪ್ಚುಲೈಸ್ ಡಿಸೈನ್ ಫಾರ್ ದ ಪೀಸ್ ಆಫ್ ಜ್ಯುವೆಲ್ರಿ ಒಂದು ರಿಂಗ್ ಆಗ್ಬೋದು ನೆಕ್ಲೆಸ್ ಆಗ್ಬೋದು ಒಂದು ಜಡೆ ಹಾರ ಆಗ್ಬೋದು ಏನು ಎನಿಥಿಂಗ್ ಈ ಥರ ಮಾಡೋಣವಾ ಈ ಥರ ಮಾಡೋಣವಾ ಅಂತ ಡಿಬೇಟ್ ಆರ್ ಒಂದು ಚರ್ಚೆ ಏನಾದರೂ ಆಗುತ್ತೆ ಸ್ವಲ್ಪ ಸ್ವಲ್ಪ ಅದು ಅದಾದಮೇಲೆ ದೆನ್ ವಿ ಗೋ ಇನ್ ಟು ಡಿಸೈನಿಂಗ್ ದೆನ್ ವಿ ಗೋ ಇನ್ ಟು ಮಾಡಿಫಿಕೇಶನ್ ಆಫ್ ಡಿಸೈನ್ ಫೈನ್ ಟ್ಯೂನಿಂಗ್ ರಿಫೈನಿಂಗ್ ದೆನ್ ವಿ ಗೋ ಇನ್ ಟು ಮ್ಯಾನುಫ್ಯಾಕ್ಚರ್ ಆಫ್ ದಟ್ ಪೀಸ್ ಸೊ ಅದ ಎಂಟೈರ್ ಪ್ರಾಸೆಸ್ ಎನಿವೇರ್ ಬಿಟ್ವೀನ್ ಸಿಕ್ಸ್ ನೈನ್ ಮಂತ್ಸ್ ಆಗುತ್ತೆ ಸೊ ಗೊತ್ತಾಯ್ತು ಜೆಮ್ ಸ್ಟೋನ್ಸ್ ಇಷ್ಟೊಂದು ಬೆಲೆ ಏನಕ್ಕೆ ಅಂತ ಸಾಕಷ್ಟು ಶ್ರಮ ಇರುತ್ತೆ ಅದ್ರ ಹಿಂದ್ಗಡೆ ಸಾಕಷ್ಟು ಆ ಡಿಸ್ಕಶನ್ ಎಲ್ಲ ಮಾಡಿ ಯಾವ ಡಿಸೈನ್ ಅಂತ ಫೈನಲ್ ಮಾಡಿ ಆ ಶೇಪ್ ಬರ್ಬೇಕಾದ್ರೆ ಆಲ್ಮೋಸ್ಟ್ ಐ ಇಯರ್ ಪ್ಲಸ್ ಏನಾಗುತ್ತೆ ಒಂದೇ ಸತಿ ಎಲ್ಲ ಮಾಡೋಕ್ಕಾಗೋದಿಲ್ಲ ಒಂದೊಂದು ಸತಿ ಇವಾಗ ದೀಸ್ ಆರ್ ರೇರ್ ಸ್ಟೋನ್ಸ್ ಸೊ ಇವಾಗ ಬಂದರೆ ನಮ್ಮ ಹತ್ರ ಐ ಡೋಂಟ್ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಗೆಟ್ ಒನ್ ಮೋರ್ ಸೆಟ್ ಲೈಕ್ ದಿಸ್ ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ ಒನ್ ಟು ಇಯರ್ಸ್ ಸೊ ಇಟ್ ಈಸ್ ದೀಸ್ ಆರ್ ಚಾನ್ಸ್ ಆಫ್ ನೇಚರ್ ಗಿವನ್ ಟು ಅಸ್ ಆ್ಯಂಡ್ ಸೊ ಸ್ವಲ್ಪ ಆಗುತ್ತೆ ಒಂದೊಂದು ಸತಿ ಎರಡು ವರ್ಷನೂ ಹಂಗೆ ಇಟ್ಕೊಂಡಿರ್ತೀವಿ ಬಿಕಾಸ್ ವಿ ಆರ್ ನಾಟ್ ಹ್ಯಾಡ್ ದ ಟೈಮ್ ಟು ಮ್ಯಾನುಫ್ಯಾಕ್ಚರ್ ಸೊ ನಮ್ಮ ಮನ್ಸಲ್ಲಿ ಏನಿದೆ ಅಂತ ಕ್ಲಿಯರ್ ಆಗಿ ಮನ್ಸ್ ಬರ್ತಾ ಇಲ್ಲ ಸೊ ಇಟ್ ವಿಲ್ ಟೇಕ್ ಟೈಮ್ ಸೊ ಇಟ್ ಮೇ ಬಿ ಸಿಕ್ಸ್ ಮಂತ್ಸ್ ಇಟ್ ಮೇ ಬಿ ತ್ರೀ ಮಂತ್ಸ್ ಇಟ್ ಮೇ ಬಿ ಒನ್ ಇಯರ್ ಆರ್ ಇಟ್ ಮೇ ಬಿ ಟು ಇಯರ್ಸ್ ಇಟ್ಸ್ ಆಲ್ ರೈಟ್ ಅಲ್ಟಿಮೇಟ್ಲಿ ಇಟ್ಸ್ ಅ ವರ್ಕ್ ಆಫ್ ಪ್ಯಾಷನ್ ಸೊ ಸೊ ಹಂಗೆ ಇಲ್ಲೂ ಒಂದು ಡಿಸೈನ್ ಇದೆ ಸಾಕಷ್ಟು ಡಿಸೈನ್ ನೀವು ನೋಡ್ತಾ ಇದೀರಾ ಫ್ರೇಮಲ್ಲಿ ಇಲ್ಲೊಂದಿದೆ ಆ್ಯಂಡ್ ಇಲ್ಲಿ ಅದ್ರ ಜೊತೆಗೆ ಇಲ್ಲೊಂದು ಪೆಂಡೆಂಟ್ ಥರ ಇದೆ

ಸೈನ್ಸ್ ಸೊ ನಮ್ಮಲ್ಲಿ ಆಲ್ ಆಫ್ ದೀಸ್ ಆರ್ ಕಟ್ ಟು ಪರ್ಫೆಕ್ಷನ್ ಆ್ಯಂಡ್ ದೆನ್ ಬಿ ಸೂಪರ್ ಆ್ಯಕ್ಚುಲಿ ನಾನು ಒಂದು ಆನ್ಸರ್ ಕ್ವೆಸ್ತೀ ಸೊ ಸ್ಟೋನ್ ನೀವು ಸ್ಟಾರ್ಟಿಂಗ್ ಬಂದಾಗಲೇ ತೋರಿಸ್ತಾ ಇದ್ರಿ ದಿಸ್ ಇಸ್ ಅಗೇನ್ ಬ್ಲ್ಯಾಕ್ ಓಪಲ್ ಅಂತ ಕಮ್ಸ್ ಫ್ರಮ್ ಇಥಿಯೋಪಿಯಾ ಸಿ ಮೆನಿ ಕಂಟ್ರೀಸ್ ಇನ್ ದ ವರ್ಲ್ಡ್ ಇಫ್ ಯು ಗೋ ಬ್ಯಾಕ್ ಬಿಲಿಯನ್ಸ್ ಆಫ್ ಇಯರ್ಸ್ ಆಫ್ರಿಕಾ ಇಂಡಿಯಾ ಏಷ್ಯಾ ಸೌತ್ ಅಮೇರಿಕಾ ಎಲ್ಲ ಜತೆಯಲ್ಲಿದ್ದಿತ್ತು ಆವಾಗ ಗೊಂಡ್ವಾನಾ ಲ್ಯಾಂಡ್ ಅಂತ ಹೇಳ್ತಾ ಇದ್ವಿ ಆವಾಗ ಇಟ್ ವಾಸ್ ಆಲ್ ಒನ್ ಲ್ಯಾಂಡ್ ಮಾಸ್ ಆ್ಯಂಡ್ ಅರೌಂಡ್ ಇಟ್ ದ ಓಷನ್ ಸೊ ದಿಸ್ ಜೆಮ್ಸ್ಟೋನ್ಸ್ ಬೆಲ್ಟ್ ಅಂತ ಹೇಳಿದ್ರೆ ಫ್ರಮ್ ಆಫ್ರಿಕಾ ಲೈಕ್ ಪ್ಲೇಸಸ್ ಲೈಕ್ ಟ್ಯಾನ್ಸೇನಿಯಾ ಸೌತ್ ಅಮೇರಿಕಾ ಇಥಿಯೋಪಿಯಾ ದೆನ್ ಇಂಡಿಯಾ ಶ್ರೀಲಂಕಾ ದೆನ್ ಥಾಯ್ಲೆಂಡ್ ಬರ್ಮಾ ಆ್ಯಂಡ್ ಚೈನಾ

ಸೊ ಇನ್ನೊಂದು ಡಿಸೈನ್ ಇದೆ ನನ್ನ ನಿಮ್ಗೆ ಕಾಣಿಸ್ತಾ ಇದೆ ಫ್ರೇಮ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತ ಕಲರ್ ಅದು ಎಸ್ ಸೊ ಇದು ಇದು ಒಂದು ಪರ್ಪ್ಲ್ ಪರ್ಪಲ್ ಸ್ಟೋನ್ ಎಮೆಥಿಸ್ಟ್ ಅಂತ ಬಟ್ ಏನು ಅಂದರೆ ಇಟ್ಸ್ ಅ ವೆರಿ ಬಿಗ್ ಸ್ಟೋನ್ ವೆರಿ ಲಾರ್ಜ್ ಸೈಜ್ ವಿತ್ ಡೈಮಂಡ್ಸ್ ಅರೌಂಡ್ ಇಟ್ ಆ್ಯಂಡ್ ಪರ್ಲ್ಸ್ ಇನ್ ಅ ಚೈನ್ ಇದು ವೆರಿ ಯುನೀಕ್ ಯುನೋ ವಾಟ್ ಐ ವುಡ್ ಕಾಲ್ ಏನಾದರೂ ಯಾರಾದರೂ ಇದ್ದ ಕೊಂಡ್ಕೊಂಡ್ರೆ ಇಟ್ ವಿಲ್ ಬಿ ಒನ್ ಅನ್ಯೂಶಲ್ ಒನ್ ಆಫ್ ಅ ಕೈಂಡ್ ಪೀಸ್ ಓಕೆ ಸೊ ಅಂದರೆ ಈ ಥರ ಡಿಸೈನಿನ್ಸ್ ಸಿಗೋದು ತುಂಬ ಕಷ್ಟ ನಾರ್ಮಲಿ ನಾವು ಒಂದೇ ಮಾಡೋದು ಇನ್ನೊಂದು ಇದೇ ಇದೇ ಥರ ಇನ್ನೊಂದು ಮಾಡೋದಿಲ್ಲ ಯಾಕಂದರೆ ಎವ್ರಿ ಕಸ್ಟಮರ್ ಇಸ್ ಯೂನಿಕ್ ಎವ್ರಿ ಪೀಸ್ ಅಸ್ ಬಿ ಯುನಿಕ್ ಅಂತ ವಿ ಡೋ ನಾಟ್ ಡ್ಯುಪ್ಲಿಕೇಟ್ ಓಕೆ ಸೊ ನೋಡ್ತಾ ಇದೀರ ಫ್ರೇಮಲ್ಲಿ ತುಂಬ ಯೂನಿಕ್ ಆಗಿದೆ ಸೊ ಈ ಥರದ್ದು ಇನ್ನೊಂದು ಸಿಗೋದಿಲ್ಲ ನಿಮಗೆ ಸೊ ಬನ್ನಿ ಶ್ರೀ ಕೃಷ್ಣಯ್ಯ ಚೆಟ್ಟಿನಲ್ಲಿ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಫ್ರೇಮಲ್ಲಿ ತುಂಬ ಇಷ್ಟ ಆಗುತ್ತೆ ಲೇಡೀಸ್ಗೆ ಸ್ಪೆಷಲ್ ಇದು ಇವಾಗ ಕಸ್ಟಮರ್ಸ್ ಅಂತ ಹೇಳಿದಾಗ ಸಾಕಷ್ಟು ರಿಕ್ವೆಸ್ಟ್ಗಳಿರುತ್ತೆ ಸೊ ಇಲ್ಲಿ ತನಕ ನಿಮಗೆ ಸಿಕ್ಕಿರುವಂಥ ಒಂದು ಅನ್ಯೂಶ್ವಲ್ ರಿಕ್ವೆಸ್ಟ್ ನೀವು ಅದನ್ನು ಸಾಧ್ಯ ಆಗ್ಸಿದೀರ ಒಂದು ಟೈಪ್ ಆಫ್ ಅನ್ಯೂಶ್ವಲ್ ಅಂದರೆ ನನಗೆ ಇವತ್ತೇ ಬೇಕು ಅಂತ ರೆಡಿ ಇಲ್ಲ ಪರ್ಟಿಕ್ಯುಲರ್ ಐಟಮು ಆದರೆ ನನಗೆ ಇವತ್ತೇ ಬೇಕು ಇಲ್ಲದ್ರೆ ನಾಳೆನೇ ಬೇಕು ಅಂತ ದಟ್ ಈಸ್ ಒನ್ ಅನ್ಯೂಶ್ವಲ್ ರಿಕ್ವೆಸ್ಟ್ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಭಾಳ ಪರ್ಟಿಕ್ಯುಲರ್ ಆಗಿ ನನಗೆ ಇಷ್ಟು ಮಿಲಿಮೀಟ್ರಲ್ಲೇ ಮಾಡಬೇಕು ಇಷ್ಟು ವೆಯ್ಟಲ್ಲೇ ಮಾಡಬೇಕು ಇಷ್ಟು ಕಲರಲ್ಲೇ ಮಾಡಬೇಕು ಇಷ್ಟು ಅಮೌಂಟಲ್ಲೇ ನಾನು ನೀವು ಕೊಡಬೇಕು ಅಂತ ಎಲ್ಲ ಥರದ್ದು ಒಂದು ಕನ್ಸ್ಟ್ರೇನ್ಸ್ ಹಾಕ್ಬಿಡ್ತಾರೆ ಅವಾಗ ನಾವು ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಬಟ್ ನಾವು ಟ್ರೈ ಮಾಡ್ತೀವಿ ಪ್ರಯತ್ನ ಮಾಡಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂಟಿಲ್ ಸ್ಯಾಟಿಸ್ಫೈಡ್ ವಿ ಆರ್ ನಾಟ್ ಕ್ಲೋಸಿಂಗ್ ದ ಟ್ರಾನ್ಸಾಕ್ಷನ್ ಆ ಥರದ್ದು ನಮ್ಮ ಫಿಲಾಸಫಿ ಉಂಟು ಸೊ ಎಷ್ಟೋ ಸತಿ ಒಂದು ಸೇಮ್ ಐಟಮ್ ಎರಡು ಸತಿ ಮೂರು ಸತಿ ಮಾಡ್ತೀವಿ ಬಿಕಾಸ್ ಕಸ್ಟಮರ್ ಹೇಳ್ತಾರೆ ನನಗೆ ಹಿಂಗೆ ಬೇಕು ಹಾಗೆ ಬೇಕು ಅಂತ ನಾವು ಅದನ್ನು ಮಾಡಿ ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಓಕೆ ಸೊ ಅಂದ್ರೆ ಈಗ ಶಾಪ್ ಮಾಡಬೇಕಾದ್ರೆ ಕೂಡ ತುಂಬ ಮಾತಾಡಿರ್ತಾರೆ ಬರಬೇಕಾದ್ರೆ ಅಂದರೆ ಕೇಳಿರ್ತಾರೆ ಯಾವ ದಿನ ತಗೊಳ್ಳಿ ನಾನು ಸೊ ಇದೇ ದಿನ ತಗೊಳ್ಳಿ ಅಂತ ಹೇಳಬೇಕಾದ್ರೆ ಬಂದು ಕೇಳ್ತಾರೆ ನನಗೆ ಇವತ್ತೇ ಮಾಡ್ಕೊಳ್ಳಿ ನನಗೆ ಇವತ್ತೇ ಬೇಕು ಅಂತ ಸೊ ಇಟ್ ಈಸ್ ವೆರಿ ಟಫ್ ಟಾಸ್ಕ್ ಅಲ್ವಾ ಟಫ್ ಟಾಸ್ಕ್ ಬಟ್ ವಿ ಟೇಕ್ ದ ಚಾಲೆಂಜ್ ಎಷ್ಟೋ ಸತಿ ಅವರಿಗೆ ಇರೋ ರಿಕ್ವೈರ್ಮೆಂಟ್ ಆಗ ಆಗಿರುತ್ತೆ ನಾಳೆನೇ ನಾಡಿದ್ದೇ ಏನಾದರೂ ಬೇಕು ಇವಾಗ ನೋಡಿ ಮುಂಚೆ ಕಾಲದಲ್ಲಿ ನಮ್ಮ ಮಹಾರಾಜ ಸಾಂಡೂರವರು ಅವ್ರ ಮಗ 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 ಇಲ್ದರೆ ಮಗಳು ಇನ್ನೂ ಕನ್ಸಿವೇ ಆಗಿರಲಿಲ್ಲ ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಆರ್ಡರ್ ಕೊಟ್ಟರು ಒಂದು ಸಿಲ್ವರ್ ಪರಾಂಬುಲೇಟರ್ಗೆ ಫುಲ್ ಸೈಜ್ ಪರಾಂಬುಲೇಟರ್ ವೇರ್ ಫೋರ್ ವೀಲ್ಸ್ ಹಾಕ್ಕೊಂಡು ಬೇಬಿನ ಒಳಗೆ ಕೂರಿಸಿ ಹೊರಗಡೆ ತಗೊಳ್ಳೋಕ್ ಟು ಟೇಕ್ ಔಟ್ ಸೈಡ್ ನೈನ್ಟೀನ್ ಟ್ವೆಂಟಿ ಫೈವಲ್ಲಿ ಆರ್ಡರ್ ಕೊಟ್ಟರು ಬಟ್ ಅವರ ಚೈಲ್ಡ್ ವಾಸ್ ಬಾರ್ನ್ ಓನ್ಲಿ ನೈನ್ಟೀನ್ ಟ್ವೆಂಟಿ ಸೆವೆನ್ ಟೂ ಇಯರ್ಸ್ ಮುಂಚೆನೇ ಅವರು ಆರ್ಡ್ರ್ ಕೊಟ್ಟು ಮಾಡಿಸಿ ನಾವು ಡೆಲಿವರಿ ಮಾಡಿದ್ವಿ ಆಮೇಲೆ ಅಫ್ಕೋರ್ಸ್ ದ ಚೈಲ್ಡ್ ವಾಸ್ ಅ ಮೇಲ್ ಬಾಯ್ ಬೇಬಿ ಆ್ಯಂಡ್ ದಟ್ ಬೇ ಬಾಬಿ ದಟ್ ಮೇಲ್ ಬೇಬಿ ವಾಸ್ ಮಿಸ್ಟರ್ ಎಮ್ ವೈ ಘೋರ್ಪಡೆ ಹೂ ಇಸ್ ಹೂ ಯೂಸ್ ಟು ಬಿ ದ ಫ ಫ ಫೈನೆಸ್ಟ್ ಪಾರ್ಲಿಮೆಂಟೇರಿಯನ್ಸ್ ಆಫ್ ಇಂಡಿಯಾ ಸೊ ಎಲ್ಲರೂ ಯಾ ಅಷ್ಟು ಥರ ಎರಡು ವರ್ಷ ಮುಂಚೆನೇ ಪ್ಲ್ಯಾನ್ ಮಾಡೋದಿಲ್ಲ ಬಟ್ ಆದರೂ ಭಾಳ ನಮ್ಮ ಕಸ್ಟಮರ್ಸ್ ಉಂಟು ಐದು ವರ್ಷ ಮುಂಚೆ ಹತ್ತು ವರ್ಷ ಮುಂಚೆನೇ ಪ್ಲ್ಯಾನ್ ಮಾಡ್ತಾರೆ ಈ ಥರ ಬೇಕು ಈ ಥರ ಬೇಕು ಅಂತ ಅದರಿಂದ ನಮಗೆ ಟೈಮು ಸಿಗುತ್ತೆ ಒಂದು ಎಷ್ಟೋ ಸಿಚುವೇಶನ್ಸಲ್ಲಿ ಎಷ್ಟೋ ಸಿಚುವೇಶನ್ಸಲ್ಲಿ ಟೈಮ್ ಕಡಿಮೆನೂ ಇರುತ್ತೆ ವಿ ಟ್ರೈ ಟು ಬ್ಯಾಲೆನ್ಸ್ ಸೊ ಈ ತರ ಮಹಾರಾಜರಿಗೆ ಮಾಡಿಕೊಟ್ಟಿದ್ದ ಅದೊಂಥರ ಲೈಕ್ ಹೆಮ್ಮೆ ಎಂದು ಹೇಳ್ಕೋಬಹುದು ಸೊ ನಮ್ಮ ಸಂಸ್ಥೆಯಿಂದ ಈ ತರ ಆಗಿದೆ ಸೊ ಈ ತರ ಇನ್ನಷ್ಟು ಇನ್ಸಿಡೆಂಟ್ಸ್ ಇದೆಯಾ ಸರ್ ನಮ್ಮ ಒಂದು ಇಪ್ಪತ್ತೊಂದು ಮಹಾರಾಜರಿಗೆ ನಾವು ಜ್ಯುವೆಲರ್ಸ್ ಹಾಕಿದ್ವಿ ಮೈಸೂರು ಮಹಾರಾಜ ವಾಸ್ ದೇ ಅಪಾಯಿಂಟೆಡ್ ಆಸ್ ದಿ ಒಫಿಷಿಯಲ್ ಜುವೆಲರ್ಸ್ ಟು ದ ಪ್ಯಾಲೆಸ್ ಆವಾಗ ಅವರಿಗೆ ಬಹಳನೇ ಮಾಡಿಕೊಟ್ಟಿದ್ದೀವಿ ಭಾಳ ಎವ್ರಿಥಿಂಗ್ ಫ್ರಮ್ ಟರ್ಬನ್ ಆರ್ನಮೆಂಟ್ಸ್ ಟು ಹೇರ್ ಆರ್ನಮೆಂಟ್ಸ್ ಟು ನೆಕ್ಲೆಸಸ್ ಟು ಮೆಡಲ್ಸ್ ಎಲ್ಲಾನು ಮಾಡಿದ್ದೀವಿ ಆ ಥರದ್ದು ಟ್ವೆಂಟಿ ಒನ್ ಡಿಫ್ರೆಂಟ್ ಕಿಂಗ್ಡಮ್ಸಿಗೆ ಬೇಕಾದಷ್ಟು ಮಾಡಿದ್ದೀವಿ ಟ್ರಾವೆನ್ ಕೋರ್ ಮಹಾರಾಜ ನಿಜಾಮ್ ಆಫ್ ಹೈದ್ರಾಬಾದ್ ಒಂದು ಭಾಳ ಒಂದು ಇಟ್ ಈಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ನೋಡಿದ್ರೆ ವಿ ಫೀಲ್ ದಟ್ ವಿ ಆರ್ ಟುಡೇ ನಥಿಂಗ್ ಕಂಪೇರ್ಡ್ ಟು ದ ವರ್ಕ್ ದಟ್ ವಿ ಹ್ಯಾವ್ ಡನ್ ಇನ್ ದ ಪಾಸ್ಟ್ ಓಕೆ ಸೂಪರ್ ಸೊ ಹಾಗೆ ರೈಟ್ ನಾವು ಸೀಸನ್ ನಡೀತಾ ಇದೆ ಕಸ್ಟಮರ್ಸ್ ಎಲ್ಲ ಬರ್ತಾ ಅಂದರೆ ಈಗ ಜಾಸ್ತಿ ಇರುತ್ತೆ ವಾಕಿನ್ಸ್ ಎಲ್ಲ ಸೊ ಇವಾಗ ತಗೊಳ್ಳೋಗಿ ಏನಾದ್ರು ಸ್ಪೆಷಲ್ ಆಫರ್ಸ್ ಆ ಥರ ಏನಾದ್ರು ನಡೀತಾ ಇದೆಯಾ ಬಿಸ್ನೆಸ್ ಇಸ್ ಎಕ್ಸೈಟಿಂಗ್ ಶಾಪಿಂಗ್ ಇಸ್ ಎಕ್ಸೈಟಿಂಗ್ ಅಂತ ಒಂದು ಫಿಲಾಸಫಿ ಇಟ್ಕೊಂಡು ಥ್ರೂಟ್ ದ ಇಯರ್ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ಸಮ್ ಪ್ರೋಗ್ರಾಮ್ಸ್ ಒಂದು ಹತ್ತು ಇಪ್ಪತ್ತು ವರ್ಷವೂ ನಡೆಯುತ್ತೆ ಸಮ್ ಪ್ರೋಗ್ರಾಮ್ಸ್ ಒಂದು ಒಂದು ತಿಂಗಳು ಇಲ್ಲದ್ರೆ ಒಂದು ವ ಒಂದು ವಾರನೂ ನಡೆಯುತ್ತೆ ಬಟ್ ನೆವರ್ ದೇರ್ ಈಸ್ ಅ ಡಲ್ ಮೂಮೆಂಟ್ ಸೊ ಇಂಡಿಯಾ ಇಸ್ ಮೆಂಟ್ ಫಾರ್ ಫೆಸ್ಟಿವಲ್ಸ್ ಎಸ್ ವೆರಿ ಮಚ್ ಫೆಸ್ಟಿವಲ್ಸ್ ಒಕೇಶನ್ಸ್ ಸೆಲೆಬ್ರೇಷನ್ಸ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಇಂಡಿಯಾ ಆ್ಯಂಡ್ ಇಂಡಿಯನ್ಸ್ ಲಿವಿಂಗ್ ಅಬ್ರಾಡ್ ಆಲ್ಸೋ ಸೂಪರ್ ಸೊ ಹಾಗೆ ಇಷ್ಟೊತ್ತು ಮಾತಾಡಿದ್ವಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಆ್ಯಂಡ್ ಡಿಸೈನ್ಸ್ ಆಗಿರ್ಬೋದು ಜಮ್ ಸ್ಟೋನ್ಸ್ ಆ್ಯಂಡ್ ಎಲ್ಲದ್ರ ಬಗ್ಗೆ ಮಾತಾಡಿದ್ರಿ ಆ್ಯಂಡ್ ಅಂಡ್ ಜರ್ನಿ ಥ್ರೂ ಅಂದ್ರೆ ಏಟೀನ್ ಸಿಕ್ಸ್ಟಿ ನೈನಿಂದ ಇಲ್ಲಿ ಜರ್ನಿ ಬಗ್ಗೆ ಮಾತಾಡಿದ್ರಿ ಸೊ ಇವಾಗ ನಾನು ಒಂದು ಸ್ಟೋನ್ ಬಗ್ಗೆ ಕೇಳಬೇಕು ಆ ಜಮ್ ಸ್ಟೋನ್ ಹೇಳಿದ್ರೆ ಯೂಶ್ವಲಿ ಸಾಯಂಕಾಲ ಟೈಮಲ್ಲಿ ಸೌಂಡ್ ಮಾತ್ರ ಮಾಡ್ತಾ ಇರುತ್ತೆ ಇವತ್ತು ಸೆಲ್ಫ್ ಬಿಲ್ಡ್ ಅಪ್ ಕೊಡ್ತಾ ಇದ್ದೀನಿ ನಾನು ನನಗೆ ಸೊ ರೇಡಿಯೋ ಸಿಟಿ ಕನ್ನಡ ಜೊತೆ ಮಾತಾಡ್ತಾ ಇದ್ದಾರೆ ಇವತ್ತು ಆ್ಯಂಡ್ ಅದು ನನಗೂ ಒಂಥರ ಯುನೀಕ್ ಎಕ್ಸ್ಪೀರಿಯನ್ಸ್ ಇದು ಸೊ ಈ ಸ್ಟೋನ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಬಿಕಾಸ್ ಇಲ್ಲಿ ತನಕ ಹೆಂಗೆ ಅಂತ ಹೇಳಿದ್ರೆ ಒಂದು ಅಂತ ಹೇಳಿದಾಗ ಒಂದು ಸ್ಟೋನ್ ಅದು ಡಿಸೈನ್ ಅಂತ ಬಟ್ ಆ ಒಂದು ಪ್ರಾಸೆಸ್ ಹೆಂಗಿರುತ್ತೆ ಅದ್ರ ಹಿಂದ್ಗಡೆ ಎಷ್ಟು ಶ್ರಮ ಇರುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ ಸೊ ರೇಡಿಯೋ ಸಿಟಿ ಕನ್ನಡದಲ್ಲಿ ಇವತ್ತು ಮಾತಾಡ್ತಿರೋದು ಆ್ಯಂಡ್ ರೇಡಿಯೋ ಸಿಟಿ ಬಗ್ಗೆ ವೆಲ್ ರೇಡಿಯೋ ಸಿಟಿ ವಾಸ್ ಫಸ್ಟ್ ರೇಡಿಯೋ ಸಿಟಿ ಕನ್ನಡ ಸ್ಟೇಷನ್ ಆಫ್ ಇಂಡಿಯಾ ಇಟ್ ವಾಸ್ ಆಲ್ವೇಸ್ ಎಕ್ಸೈಟಿಂಗ್ ಯಾವ ಥರ ಮ್ಯೂಸಿಕ್ ಹಾಕ್ತ ಹಾಕ್ಬಾರ್ದು ಯಾರು ಇದರದಿ ಪ್ರಮೋಟರ್ ಯಾರು ಆ್ಯಂಡ್ ವಾಟ್ ಟೈಪ್ ಆಫ್ ಯುನೋ ಡಿಫ್ರೆಂಟ್ ಪ್ರೋಗ್ರಾಮ್ ಬೆಳಿಗ್ಗೆ ಹೊತ್ತಲ್ಲಿ ಬೇರೆ ಪ್ರೋಗ್ರಾಮ್ ಆಫ್ಟರ್ನೂನ್ ಬೇರೆ ಪ್ರೋಗ್ರಾಮ್ ಈವ್ನಿಂಗು ರಾತ್ರಿ ಹೊತ್ತಲ್ಲಿ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಸಂಡೇಸ್ ಬೇರೆ ಮಾಡ್ತೀರಾ ಡೇಸ್ ಬೇರೆ ಬರ್ತೀರಾ ಯು ಆರ್ ಕ್ರಿಯೇಟಿಂಗ್ ಎಕ್ಸೈಟ್ಮೆಂಟ್ ಇನ್ ದ ಸಿಟಿ ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ಇಂಟ್ರೆಸ್ಟಿಂಗ್ ವಿತೌಟ್ ರೇಡಿಯೋ ಸಿಟಿ ಐ ಥಿಂಕ್ ವಿ ಲೈಫ್ ವಿಲ್ ಬಿ ವೆರಿ ಡಲ್ ಆಲ್ಸೋ ಆಕ್ಚುಲಿ ಅದಕ್ಕೆ ನಾವು ಹೇಳೋದು ಲೈನ್ ಅಲ್ಲಿ ವೈಬ್ ಇದೆ ನಮ್ಮ ಸಿಟಿಯಲ್ಲಿ ಅಂತ ಅದ್ರ ಜೊತೆಗೆ ಇವತ್ತು ಸೂಪರ್ ಆಗಿರೋ ವೈಬ್ ನಾನು ಫೀಲ್ ಮಾಡಿದೆ ಅಂತ ಹೇಳಿದೆ ಸಿ ಕೃಷ್ಣಯ್ಯ ಚೀಟಿನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನು ಮುಂದಕ್ಕೆ ಸಾಕಷ್ಟು ಸಲ ಸಿಗೋಣ ಮಾತಾಡೋಣ ಅಂಡ್ ಡೆಫಿನೆಟ್ಲಿ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿದಾವೆ ಸೊ ನೀವು ಇಲ್ಲಿ ಬ್ಯಾಕ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವರೊಂದು ಜರ್ನಿ ಎಂಟೈರ್ ಒಂದು ಸಂಸ್ಥೆಯ ಜರ್ನಿ ನನ್ನೇ ಇಲ್ಲಿ ತೋರಿಸಿದಾರೆ ಒಂದು ವಾಲಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ರಿಶೂಲ್ ಸೊ ಬನ್ನಿ ಸಿ ಕೃಷ್ಣಯ್ಯ ಚೆಟ್ಟಿಗೆ ಆ್ಯಂಡ್ ಇಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯೂಶ್ವಲಿ ಅವ್ರು ಹೇಳಿದ್ರು ಆನ್ಲೈನಲ್ಲಿ ಶಾಪ್ ಮಾಡೋದಕ್ಕೂ ಶೋರೂಮಿಗೆ ಬಂದು ಶಾಪಿಂಗ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಯು ಕ್ಯಾನ್ ಫೀಲ್ ದ ಸ್ಟೋನ್ಸ್ ಆ್ಯಂಡ್ ನೀವು ನೋಡ್ಬೋದು ಡಿಸೈನ್ಸ್ನ ತುಂಬ ಹತ್ತಿರದಿಂದ ನೋಡಿ ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಜಸ್ಟ್ ಒಂದು ಫೋಟೋದಲ್ಲಿ ನೀವು ನೋಡೋದಕ್ಕೂ ಫೀಲ್ ಮಾಡಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಸೊ ಬನ್ನಿ ವಿಸಿಟ್ ಮಾಡಿ ಆ್ಯಂಡ್ ಹ್ಯಾಪಿ ಶಾಪಿಂಗ್ ಆ್ಯಂಡ್ ಹ್ಯಾಪಿ ಫೆಸ್ಟಿವಲ್ ಸೀಸನ್